ಇವತ್ತು ಕೂಡ ಈ ಸಾಧಕರ ಸೀಟಲ್ಲಿ ತುಂಬಾ ಸಾಧಾರಣ ವ್ಯಕ್ತಿ ಕೂತ್ಕೊಳ್ತಾರೆ. ವೀಕೆಂಡ್ ವಿತ್ ರಮೇಶ್ ಆಕ್ಚುಯಾಲಿಟಿ ಇವತ್ತು ಬರ್ತಿದೆ, ತಾವು ಆಸೆ ಐಸ್ ಪೈಸ್ ಮಾಡಿದಾಗ ಅವನ್ನ ಟಾರ್ಗೆಟ್ ಮಾಡಿ ಇವನು ಹೋಗಿ ಮನೆಯಲ್ಲಿ ಊಟ ಮಾಡ್ಕೊಂಡ್ ಬಂದ್ಬಿಡೋ ಅಂತ ಅದು 2-3 ಗಂಟೆ ಹುಡುಕ್ತಾನೆ. ಅಯ್ಯೋ ಟೀಚರ್ ಬಂದಿದ್ದೀನಿ ಇವ್ರನ್ನ ಸರ್ ನನ್ನ ಇಲಿ ಮಾಡ್ಬಿಟ್ಟಿದ್ರು ಸರ್, ಇಷ್ಟು ದಿವಸ ಆದ್ಮೇಲೆ ಕಂಪ್ಲೇಂಟ್ ಹೇಳ್ತಿದ್ರು ನೋಡಿ. ಆರ್ಲಿ ಬಾಟ್ಲಿ ಕೈಲಿ ಅಲ್ಲ ಆಡ್ಕೊಂಡು ಓದ್ತಿದ್ರಂತಲ್ಲ ಏನ್ ಸರ್ ಅದು ಓದ್ತಾ ಇರ್ಬೇಕಾದ್ರೆ ಸೈಡ್ ಬಿಸ್ನೆಸ್ ಇದು. ಇವ್ರು ಏನೋ ತರ್ತಾರೆ ಸರ್ ಇವರು ಕರೆಕ್ಟ್ ಬುಕ್ ಇಟ್ಕೊಂಡು ಏನೋ ಓದ್ತಿರ್ಬೇಕಾರೆ ನಮ್ ಕಣ್ಣೆಲ್ಲ ಅಲ್ಲಿ ಹೋಗ್ಬಿಡೋದು. ವಾವ್, ಹಳೆ ನಾಲಿಗೆ ಹೊಸ ಕೆಂಡಿ ಹೆಂಗಿದೆ ಸರ್? 13 ವಾರಗಳ ನಂತರ ಇದು ಕೊನೆಯ ವಾರ. ಪ್ರಪಂಚದ ದೊಡ್ಡ ದೊಡ್ಡ ಅದ್ಭುತಗಳ ಅಡಿಪಾಯ ಚಿಕ್ಕ ಚಿಕ್ಕ ಕನಸುಗಳು. ನಿನ್ನೆ ಅನ್ನೋದು ನೆನಪುಗಳಾಗಿ ಉಳಿಯುತ್ತೆ, ನಾಳೆ ಅನ್ನೋದು ಕನಸುಗಳಾಗಿ ಬೆಳೆಯುತ್ತೆ. ಅಂತಹ ಒಂದು ಕನಸಿನ ಕೂಸಿಗೆ ನಾವು 13 ವಾರಗಳ ಹಿಂದೆ ಜನ್ಮ ಕೊಟ್ವಿ. ಮನಸ್ಸು ಕಲುಕೋ ವಿಷಯಗಳ ನಡುವೆ ಮನಸ್ಸಿಗೆ ಮುದಾರಿಡುವ ವಿಷಯಗಳನ್ನ ತೋರಿಸೋ ಒಂದು ಕನಸು ನಮ್ಮ ನಡುವೆನೆ ಇದ್ದು ನಮ್ಮ ಕಣ್ಣೆದುರಿಗೆನೆ ಸಾಧನೆಯ ಉತ್ತುಂಗಕ್ಕೆ ಏರಿದ ಸಾಧಕರನ್ನ ನಿಮಗೆ ತೋರಿಸುವಂತ ಕನಸು. ಗೆಲುವನ್ನ ಅಷ್ಟೇ ಸೆಲೆಬ್ರೇಟ್ ಮಾಡದೆ ಗೆಲುವಿನ ಹಿಂದೆ ಇರುವಂತಹ ಆ ರುವಾರಿಗಳನ್ನ ಕೂಡ ಸೆಲೆಬ್ರೇಟ್ ಮಾಡುವಂತ ಕನಸು. ಪ್ರತಿಯೊಂದು ಸಾಧನೆಯ ಹಾದಿಯಲ್ಲಿ ಈ ಕನಸಿನ ಕೂಸಿನ ಜೊತೆಗೆ ನೀವು ಕೂಡ ಹೆಜ್ಜೆ ಹಾಕಿದ್ದೀರಿ. ಕೆಲವೊಮ್ಮೆ ಕಣ್ತುಂಬಾ ನೀರು ಬಂದಿದೆ, ಕೆಲವೊಮ್ಮೆ ಮುಖದ ತುಂಬಾ ನಗು ಬಂದಿದೆ. ಬದುಕಿನ ಭಾವನೆಗಳಿಗೆ ಪ್ರತಿ ವಾರ ಈ ಟೆಂಟಲ್ಲಿ ಕನ್ನಡಿ ಹಿಡಿಯೋ ಕೆಲಸ ಮಾಡ್ತಿದ್ವಿ. ಇಲ್ಲಿ ಬಂದ ಸಾಧಕರು ಕೆಲವರಿಗೆ ಸ್ಫೂರ್ತಿಯಾದ್ರು, ಇನ್ನೂ ಕೆಲವರಿಗೆ ಉದಾಹರಣೆ ಆದ್ರು. ಅವರ ಕಥೆಗಳು ನಮ್ಮ ಕಥೆಗಳೇ ಆದವು. ಅವರ ನೋವು ಅವರ ನಲಿವು ನಮ್ಮ ಬದುಕಿನ ಒಂದು ಭಾಗವಾಯಿತು. ಇದರಿಂದ ನಮ್ಮ ನಿಮ್ಮ ಬದುಕಲ್ಲಿ ಒಂದು ಸಣ್ಣ ಬದಲಾವಣೆ ಆಗಿದ್ರೆ ಪ್ರತಿ ವೀಕೆಂಡ್ ಅಲ್ಲಿ ನಾನಿಲ್ಲಿ ಬಂದು ನಿಮ್ ಜೊತೆ ಸಮಯ ಕಳೆದಿದ್ದು ಸಾರ್ಥಕ ಆಯ್ತು ಅಂತ ನಾನು ಅನ್ಕೊಳ್ತೀನಿ. 13 ವಾರಗಳ ನಂತರ ಇದು ಕೊನೆಯ ವಾರ. ಸಾಧನೆಯ ಹಾದಿಯಲ್ಲಿ ನಾವು ಬಂದು ನಿಂತಿರೋದು ಈ ಸೀಸನಿನ ಕೊನೆ ಹೆಜ್ಜೆ, ದಿ ಗ್ರ್ಯಾಂಡ್ ಫಿನಾಲೆ ವಾರ. ಇವತ್ತು ವೀಕೆಂಡ್ ವಿತ್ ರಮೇಶ್ನ 25ನೇ ಎಪಿಸೋಡ್, ಅಂದ್ರೆ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್. So, welcome to Blue Weekend with Ramesh, powered by Suzuki.com, happiness partner, Coca-Cola. This is the grand finale. ಪ್ರತಿ ವಾರದ ಹಾಗೆ ಈ ವಾರವನ್ನು ಕೂಡ ಒಬ್ಬರಿಗೆ ನಾವು ಅರ್ಪಿಸ್ತಾ ಇದೀವಿ. ಅವರ ಬದುಕನ್ನ ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ, ಸಣ್ಣ ಪುಟ್ಟ ಸರ್ಪ್ರೈಸ್ ಕೊಡ್ತೀವಿ, ಅವ್ರನ್ನ ಅಳಿಸ್ತೀವಿ, ನಗಿಸ್ತೀವಿ. ಇವತ್ತು ಕೂಡ ಈ ಸಾಧಕರ ಸೀಟಲ್ಲಿ ಒಬ್ಬ ಕಾಮನ್ ಮ್ಯಾನ್, ತುಂಬಾ ಸಾಧಾರಣ ವ್ಯಕ್ತಿ ಕೂತ್ಕೊಳ್ತಾರೆ. ಅವ್ರು ಯಾರು, ಅವ್ರ ಏನು, ಅವ್ರ ಕಥೆ ಏನು, ಈ ವಿಡಿಯೋದಲ್ಲಿ ನೋಡಿ. ಒಂದು ವಿಷಯ, ಹಲೋ ಹಲೋ, ಇಲ್ಲಿ ಏನ್ ನಡೀತಾ ಇದೆ ಈಗ? ದಯವಿಟ್ಟು ಹಲೋ, ಇಲ್ಲಿ ಏನೋ 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 ಎರಡೌಟ್ ಮಾಡ್ತಾ ಇದ್ದೀನಿ ಇವೆಲ್ಲ ಸರಿ. ಮಿಸ್ಟರ್ ಡೈರೆಕ್ಟರ್ ರಾಘವೇಂದ್ರ ಅವರೇ, ಇಲ್ಲಿ ನೋಡಿ ಸರ್, ನಾನು ಲಾಸ್ಟ್ ಟೈಮ್ ಗೆಸ್ಟ್ ಆಗಿ ಬಂದಾಗ ಯಾರು ನಿಮ್ಮೂರು ನಾನು ಬಟ್ಟೆ ಚೇಂಜ್ ಮಾಡ್ಬೇಕಾರೆ ಬಾಗಿಲು ಹಾಕೊಂಡು ಹೋಗ್ಬಿಟ್ರು, ಬಾಗಿಲು ಓಪನ್ ಆಯ್ತು ಬಂದೆ. ಇಲ್ಲೇನೋ ವಿಟಿ ಬರುತ್ತಂತಲ್ಲ, ಬಿಲ್ಡಪ್ ಕೊಟ್ರಲ್ಲ ಸರ್. ಹಲೋ, ಏನ್ಬಿಡಿ, 25 ವಾರ ನೀವು ಎಷ್ಟೋ ಜನರ ಬದುಕಿಗೆ ಟಾರ್ಚ್ ಹಾಕಿದ್ದೀರಿ, ಸರ್ಪ್ರೈಸ್ ಕೊಟ್ಟಿದ್ದೀರಾ, ನೆನಪುಗಳನ್ನ ಕೆದಕಿದ್ದೀರಾ, ನಗಿಸಿದಿರಾ, ಅಳಿಸಿದಿರಾ. ನಾನು ಯಾಕೆ ಬಂದಿದ್ದೀನಿ ನಂತರ ಹೇಳ್ತೀನಿ. ಈ ಬುಲ್ಡೋಸರ್ ಓಡಿಸೋರಿಗೆ ಫ್ಲೈಟ್ ಓಡಿಸಕ್ಕೆ ಕಳಿಸಿದಾರೆ ಸರ್. ಈಗ ಬನ್ನಿ, ಒಂದು ಒಟ್ಟಿಗೆ ಒಂದು ವಿಟಿ ನೋಡೋಣ ಎರಡು ಕಣ್ಣಲ್ಲಿ. ಎಲ್ಲಿ ನಿಂತ್ಕೊಳ್ಳೋದು ನೀವೇ ಹೇಳ್ಬೇಕು ಈಗ ನಮ್ಗೆ. ಹಲೋ, ಇಲ್ಲಿ ಸ್ವಲ್ಪ ದಯವಿಟ್ಟು ಸ್ಪಷ್ಟವಾಗಿ ಹೇಳಿ. ಹಲೋ ಡೈರೆಕ್ಟರ್ ಸರ್, ಎಲ್ಲಿದ್ದೀರಪ್ಪ, ಇಲ್ಲಿ ಏನ್ ನಡೀತಾ ಇದೆ?
ಸರ್ ಅಲ್ಲಿ ನೋಡಿ ಸರ್, ವಿಡಿಯೋ ನೋಡಿ. It was a fabulous show. I'm trying to be a nice human being. ಕುಳಿತಿದ್ದಾಗ ಮೃದುವಾಗಿದ್ದೆ ನಾನು. ಅವತ್ತು ರಾತ್ರಿ ನಾನು ಮೆಜೆಸ್ಟಿಕ್ ಅಲ್ಲಿ ಮಲ್ಕೊಂಡೆ. ನನ್ಗೆ ಹೇಳ್ಕೊಳಕ್ ಜನ ಇರಲಿಲ್ಲ. ಸ್ಟ್ರಗಲ್ ಅಲ್ಲಿ ಒಂಥರ ಮಜಾ ಇರುತ್ತೆ. ನಿಜವಾಗ್ಲು ನಾನ್ ಕಂಡ್ಕೊಂಡ ಸತ್ಯ ಅದು. ಜೀವನ ಬರೋದು ಒಂದೇ ಸಲ, ಕಡೆವರೆಗೂ ತುಂಬಾ ಸಮಾಧಾನದಿಂದ ಅನುಭವಿಸ್ತೀನಿ. ಓಹ್ ಮೈ ಗಾಡ್, ಅಮ್ಮನವರು ರಾತ್ರಿ ಒಂದು ಗಂಟೆಯಲ್ಲಿ ಹಾಲು ಕೇಳಿದ್ರು ಕೊಡಬೇಕು. ಅದಕ್ಕೆ ಯಜಮಾನ್ರೆ ಹೇಳ್ತಾ ಇದ್ರು, ಕುಡ್ಸು ಕುಡ್ಸು ನಿನ್ ಮಗನ್ಗೆ ಹಾಲ್ಗೆ ಹಂಗಾದ್ರು ಬೆಳ್ಳಗಾಗ್ತಾನೆ. ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಇಂದ ಓದೋದ್ ಬಿಟ್ಬಿಟ್ಟೆ. ಓದ್ ಬಿಟ್ಬಿಟ್ಟಿರಲಿ ಸರ್. ಯಾವಾಗ ಫೇಲ್ ಮಾಡಿದ್ರ ಇನ್ನೇನಕ್ಕೆ ಓದ್ಬೇಕು? ಮೆಜಾರಿಟಿಗೆ ಬಂದಿಲ್ಲ ನೀನು, ಎಷ್ಟೋ ಮಾತಾಡ್ತೀಯ ನೀನು ಅಂತಂದೆ. ಒಂದ್ ನಾಲ್ಕೈದು ತಿಂಗಳಾದ್ಮೇಲೆ ಅರ್ಧರಾತ್ರಿ ಫೋನ್, ನಾನು ಇವತ್ತಿಂದ ಮೆಜಾರಿಟಿಗೆ ಬಂದಿದ್ದೀನಿ. Life is more colorful. I only love her, yeah. Come on! Hey! ಈ ಕಾರ್ಯಕ್ರಮದ ಮೂಲಕ ಹೇಳ್ತಾ ಇದ್ದೀನಿ, ಐ ಲವ್ ಯು. ನಾನು ಪಂಜರದ ಪಕ್ಷಿ, ನನಗಿನ್ನಾರು ಗತಿ ಕೇಳ ಬಯಸುವಿರೆ ನನ್ನ ಕಥೆಯ. 83ರ ಅವಳ ಒಡಲಾಳ ನಾಟಕದ ಸಾಕವ್ವ ಅವಳ ಜೀವನನೇ ಬದಲಾಯಿಸ್ತು. ಹೊಟ್ಟೆಲಿ ಹುಟ್ಟಲಿಲ್ಲ ಅಷ್ಟೇ ಶಿವ, ಆದ್ರೆ ಮಗನೇ ನಾನು. ಅವನ ಖುಷಿ ಪಡಿಸೋದಕ್ಕಿಂತ ನನ್ನ ಜೀವನದಲ್ಲಿ ಇನ್ನೇನದಕ್ಕೆ ಬದುಕ್ಬೇಕು ನಾನಿಲ್ಲ. ಲೋನ್ಲಿನೆಸ್ ಅನ್ನೋದು ಶುರು ಆಗ್ತಾ ಇದೆ. ಯಾರ ಹತ್ರ ಮಾತಾಡೋದು, ಯಾರ ಹತ್ರ ಜಗಳಾಡೋದು, ಜಗಳಾಡಕ್ಕಾರ ಒಬ್ಬ ಬೇಕಲ್ಲ. ಕುಳಿತಿದ್ದಾಗ ಮೃಗವಾಗಿದ್ದೆ ನಾನು, ನನ್ನ ಮನುಷ್ಯನ್ ಮಾಡಿದ್ರು. Tell me honestly from your heart, how's your life? Fantastic. ಅದ್ಭುತವಾಗಿದೆ ಸರ್, ಖುಷಿ ಆಯ್ತು. ಗೆಳೆಯರನ್ನ ನೋಡಿದಾಗ ಹುಟ್ಟಿದ ಊರಿಗೆ ಹೋಗಿ ಬಂದಷ್ಟೇ ಸಂತೋಷ ಆಯ್ತು. ಸರಿನೋ ತಪ್ಪು, ನನಗೆ ಸರಿ ಅನ್ಸಿದ ನಾನು ಮಾಡಿದ್ದೀನಿ. ಸೋತಿರ್ಬೋದು, ಬಿದ್ದಿರ್ಬೋದು, ಎದ್ದಿರ್ಬೋದು, ಬಟ್ ಐ ಹ್ಯಾವ್ ಎಂಜಾಯ್ಡ್ ಎವ್ರಿ ಸೆಕೆಂಡ್ ಆಫ್ ಮೈ ಲೈಫ್. Life is beautiful. ಇದೇ ಬದುಕನ್ನ ಮತ್ತೆ ಬದುಕೋಕ್ ಆಗಲ್ಲ ಮುಂದೆ ಅನ್ನೋದೇ ದೊಡ್ಡ ಪಶ್ಚಾತ್ತಾಪ. ಓ ವಾವ್, ಹದಿಮೂರು ವಾರ 24 ಎಪಿಸೋಡ್ಗಳನ್ನ ಮಾಡಿ ಇಷ್ಟು ಜನರು ನೆನಪು ಹಂಚ್ಕೊಳ್ಳೋದಕ್ಕೆ ಕಾರಣರಾಗಿದ್ದೀರಿ. ಇದು ಸಾಧಾರಣದ ವಿಷಯ ಅಲ್ಲ ಸರ್. ಈ ಕಾರ್ಯಕ್ರಮದ ಹೆಸರೇ ವೀಕೆಂಡ್ ವಿತ್ ರಮೇಶ್. ನಿಮ್ಮ ಮೇಲೆ ಟಾರ್ಚ್ ಹಿಡಿಬೇಕಲ್ಲ ಸರ್. ಟೈಟಲ್ ಪ್ರಕಾರ, ವಾಸ್ತು ಪ್ರಕಾರ ಇದು ರಮೇಶ್ ಅವರ ಕಾರ್ಯಕ್ರಮ. ಸೊ ವೀಕೆಂಡ್ ವಿತ್ ರಮೇಶ್ ಅಂತ ಏನು ಆಕ್ಚುಲಿ ನಾವು ಕರಿತೀವಿ, ಆ ಆಕ್ಚುಯಾಲಿಟಿ ಇವತ್ತು ಬರ್ತಿದೆ. ತಾವು ಆಸೆನಾಗಿ ದಯವಿಟ್ಟು ನಿಂತ್ಕೋಬೇಕು, ಕೂತ್ಕೊಂಡು ಚಪ್ಪಾಳೆ ಹೊಡೆಯೋದು ತಪ್ಪು. ನಾವು 24 ಸಂತಿಂದ ಅಲ್ಲಿ ನಿಂತು 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 ಕಾಲೆಲ್ಲ ತುಕ್ಕಿಡಿದ್ ಬಿಡಿತು. ಈ ಚೇರ್ ಅಂತ ಹೇಗಿರೋದು ಈಗ ಗೊತ್ತಾಗ್ತಾ ಇದೆ. ಆಕ್ಚುಲಿ ದಟ್ ಇಸ್ ಮೋರ್ ಕಂಫರ್ಟಬಲ್. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆನರ್. ನಾನು ಅನ್ಕೊಂಡೆ ಇವತ್ತು ಬಂದಾಗಲೇ ಇಲ್ಲಿ ಬೇರೆ ಏನೋ ಪ್ಲಾನ್ ಮಾಡ್ತಾರೆ ಇವರೆಲ್ಲ ಸೇರಿ ಅಂತ. ಯಾಕಂದ್ರೆ ಯೂಶ್ವಲ್ ನಾನು ಬರಬೇಕಾದ್ರೆ ಅಲ್ಲೊಂದು ಮೇಕಪ್ ರೂಮ್ ಇದೆ, ಆ ಮೇಕಪ್ ರೂಮಲ್ಲಿ ಮೇಕಪ್ ಹಾಕ್ಸೋ ಸರ್. ಇವತ್ತು ಬರ್ತೀಗಲಾಗಲೇ ಸರ್ ಸರ್ ಬನ್ನಿ ಸರ್ ಬಿಟ್ಟು ಕ್ಯಾರವನಲ್ಲಿ ಕೂರಿಸಿದ್ರು. ಇದು ಯಾಕೆ ಈ ಸ್ಪೆಷಲ್ ಟ್ರೀಟ್ಮೆಂಟು ಅಂದ್ಕೊಂಡೆ. ಒಳಗೆ ಬಂದು ಇದೆಲ್ಲ ನೋಡಿ, ಡೆಕೋರೇಷನ್ ಎಲ್ಲ ಮೊದಲು ಇರಲಿಲ್ಲ, ಇದೇನೋ ಏನೋ ನಡೀತಾ ಇದೆ ಅಂದ್ಕೊಂಡೆ. ಬಟ್ ಐ ಆಮ್ ಸೋ ಒಂಥರ ಬೆಟರ್ ನೀವು ಬಂದಿರೋದು. ಥ್ಯಾಂಕ್ ಯು ಸೋ ಮಚ್.
ಬ್ಯಾಂಕ್ನಿಂಗೆಲ್ಲ ಹೊತ್ತು ಮತ್ತೆ ನೀವು ಈ ಬ್ರೇಕ್ಗಳನ್ನೆಲ್ಲ ನೀವೇ ಹೇಳ್ಕೊಡ್ಬೇಕು. ನಾನೊಂಥರ ವಿದ್ಯಾರ್ಥಿ, ನೀವೀಗ ಮೇಷ್ಟ್ರ ತರ. ಹೌದಾ? ಈಗ ಬೌಲಿಂಗು ನಿಮ್ದೆ, ಬ್ಯಾಟ್ಸ್ಮನ್ನು ನೀವೇ. 20 ball 80 run, ನಾವು ಥರ್ಡ್ ಅಂಪೈರ್ ಸರ್. ಹೇಳಿದ್ದೀರಾ? ಈ 25 ಕಂತುಗಳು ಸಿಲ್ವರ್ ಜೂಬಿಲಿ ಇವತ್ತು, ಈ ಜರ್ನಿ ನಿಮಗೇನನ್ಸುತ್ತೆ? ಬಹಳ ಬಹಳ ಖುಷಿ ಕೊಡ್ತು ಬಿಟ್ರೆ, ಅಮೇಝಿಂಗ್. ಅಂದರೆ ನನಗೆ, ನಾವೊಂದು ಒಳ್ಳೆ ಕೆಲಸ ಮಾಡಿದಾಗ ಬೇರೆ ಯಾರು ಏನು ಹೇಳಲೇಬೇಕಾಗಿಲ್ಲ. ನಾವು ಜನನ ಮೀಟ್ ಮಾಡ್ತೀವಲ್ಲ ಏರ್ಪೋರ್ಟಿಂದ ಇಳಿದಾಗ, ಅವ್ರು ನಿಮ್ಮ ಜೊತೆ ಸುಮ್ಮನೆ ಅವ್ರು ನೋಡೋ ರೀತಿ, ಅವ್ರು ಮಾತಾಡೋ ರೀತಿ ಗೊತ್ತಾಗ್ಬಿಡುತ್ತೆ ವೀಕಣಿತ್ ರಮೇಶ್ ಅವ್ರಿಗೆ ಇಷ್ಟ ಆಗ್ಬಿಡಿದೆ ಅಂತ. ಸೊ ಹಾಗಾಗಿ ಕಾರ್ಯಕ್ರಮ ಜನಕ್ಕೆ ಇಷ್ಟ ಆಗಿರೋದು ಒಂದು ಕಡೆ, ಇನ್ನೊಂದು ಕಡೆ ನನಗೇನೆ ಎಂಥ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ, ಏನು ಸರ್ ಅವ್ರವ್ರ ಭಾವನೆಗಳಿಗೆ ತೋರಿಸೋದಲ್ಲ ಆ ವಿಷಯಗಳು. ನಿಮ್ಮ ಕತೆನೇ ತೊಗೊಂಡೆ, ನಿಮ್ದೆಲ್ಲ ನೀವು ನೀವು ಆ ಅನುಭವಗಳನ್ನ ಕೇಳ್ತಾರೆ ನನಗೆ, ಅಯ್ಯೋ ಅನಿಸ್ತಾ ಇದ್ದು ನನಗೆ. ಅಲ್ಲಿ ನಿಂತಿದ್ದೀರಾಗ ಆಯುಷ್ಟು ಒಬ್ಬೊಬ್ರು ಕಥೆಯನ್ನು ಸರ್, ಐ ಮೀನ್ ಆಡಿಯನ್ಸ್ ನೋಡ್ತಾ ಇರೋರು ಎಲ್ಲರ ಲೈಫಲ್ಲಿ ಆ ಥರ ವಿಷಯಗಳೆಲ್ಲ ನಡೆದಿರುತ್ತೆ, ನಾವು ಸ್ಪಂದಿಸ್ತೀವಿ. ಬಟ್ ಹೋಲ್ಸೆಲ್ ಆಗಿ 1 hour ಆ ಇಡೀ ಜರ್ನಿನ ನೋಡಿದಾಗ ಭಾಳ ಭಾಳ ಇಷ್ಟ ಆಗೋದು. ಐ ಲರ್ನ್ ಸೋ ಮಚ್ ಫ್ರಮ್ ಎವ್ರಿಬಡಿ. ಈಗ ನಿಮ್ಮ ಜರ್ನಿನ ನೋಡಿ ಅಯ್ಯೋ ಅನ್ಕೊಳಕ್ ಸಮಯ ಸರ್. ಇಷ್ಟೊಂದು ಡಿಗ್ನಿಟಿ ಜೊತೆಗೆ, ಇಷ್ಟು ಘನತೆ ಜೊತೆಗೆ ಈಗೆಲ್ಲ ರೌಂಡ್ ಆಗ್ತಾ ಇದ್ರಿ ಸರ್ ನೀವು. ಈಗ ನಾನು ನಿಮ್ಮ ಹಿಂದೆ ಬರ್ತಾ ಇದ್ದೀನಿ ಏನಂತ ಹೇಳಿ. ಅಲ್ಲ, ನಾವು ಎಲ್ರು ಕೂರಿಸಿ ಸರ್ಪ್ರೈಸ್ ಕೊಡ್ತಾ ಇದ್ವಿ, ಈ ತರ ಒಂದು ಸರ್ಪ್ರೈಸ್ ನನಗೇ ಕಾದಿ ಅಂತ ನನಗೆ ಗೊತ್ತಿರಲಿಲ್ಲ ಇವತ್ತು. ಓಕೆ, ಈಗ ನಿಮ್ಮ ಬದುಕಿನ ಝಲಕ್ಗಳನ್ನ ನೋಡೋಣ. ರಮೇಶ್ ಅರವಿಂದ್ ಹುಟ್ಟಿದ್ದು 1964 September 10 ಕುಂಭಕೋಣಂ ತಮಿಳ್ನಾಡಲ್ಲಿ. ನೋಡಿದ್ರೆ ಹಾಸು ನೀರು ಹೊಡೆದಿರ್ತಾರೆ, ಕಾಣಲ್ಲ. ಬಟ್ ಎಸ್, ಅದು ಸತ್ಯ. ಇವಳು ತಾಯಿ ಶ್ರೀಮತಿ ಸರೋಜಮ್ಮ, ತಂದೆ ಗೋವಿಂದಾಚಾರಿ ಅವರು. ಈ ದಂಪತಿಗಳಿಗೆ 4 ಮಕ್ಕಳು, ಮೀರಾ, ಶ್ರೀಧರ್, ರಮೇಶ್ ಅರವಿಂದ್ ಮತ್ತು ಸುರೇಶ್. ಓದಿದ್ದು ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಇರೋ ಬುದ್ಧಿವಂತರಲ್ಲಿ ಇವರು ಒಬ್ರು. ಹೆಂಡತಿ ಅರ್ಚನಾ, ಮಗಳು ನಿಹಾರಿಕಾ ಅರವಿಂದ್, ಮಗ ಅರ್ಜುನ್ ಅರವಿಂದ್. ಇಂಡಸ್ಟ್ರಿಗೆ ಇವರ ಎಂಟ್ರಿ ಕೆ ಬಾಲಚಂದ್ರರವರ ಸುಂದರ ಸ್ವಪ್ನಗಳು 1986. ಇವರೊಬ್ರು ರೈಟರ್, ಪ್ರೊಡ್ಯೂಸರ್, ಡೈರೆಕ್ಟರ್, ನಟ, ಪಾಪ್ಯುಲರ್ ಆಂಕರ್. ಇವ್ರ ಹಿಸ್ಟ್ರಿ ನೋಡಿದ್ರೆ ಭಯ ಆಗುತ್ತೆ. ಪಂಚಭಾಷೆ ತಾರೆ, ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿ ಒಟ್ಟು 120 ಚಿತ್ರಗಳಲ್ಲಿ ನಟನೆ. ಆದರೂ ಕೂಡ ಒಂದೇ ಒಂದು ಕಾಂಟ್ರವರ್ಸಿನೂ ಇವ್ರು ಮಾಡ್ಕೊಂಡಿಲ್ಲ. ಇವರು ರಾಜ್ಯ ಪ್ರಶಸ್ತಿ, ಆಂಧ್ರ ನಂದಿ ಪ್ರಶಸ್ತಿ, ಫಿಲಂ ಫೇರ್ ಪ್ರಶಸ್ತಿ ಮುಂತಾದ ಎಲ್ಲಾ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಇನ್ಯಾವ್ದಾದ್ರೂ ಪ್ರಶಸ್ತಿ ಮಿಕ್ಕಿದ್ರೆ ಅದನ್ನು ಗೆದ್ದಿದ್ರು ಏನು. ಇವರು ಇಂಡಸ್ಟ್ರಿಯಲ್ಲಿ ಸೂಪರ್ ಸ್ಟಾರ್, ಶ್ರೇಷ್ಠ ನಟ ಕಮಲ್ ಹಾಸನ್ ನಾಯಕನಾಗಿ ನಟಿಸ್ತಾ ಇರೋ ಉತ್ತಮ ವಿಲನ್ ಚಿತ್ರವನ್ನು ನಿರ್ದೇಶಿಸುತ್ತಾ ಇದ್ದಾರೆ. ಇಷ್ಟೆಲ್ಲ ಸಾಧನೆಗಳನ್ನ ತಮ್ಮ ಹೆಸರು ಹಿಂದೆ ಇಟ್ಟುಕೊಂಡು ಸಾಧನೆಯ ಸೀಟ್ ಮುಂದೆ ನಿಂತು ಸಾಧಕರನ್ನ ಕರೆಸಿ ಮಾತಾಡಿಸಿರೋ ಮೋಸ್ಟ್ ಚಾರ್ಮಿಂಗ್ ಎವರ್ಗ್ರೀನ್ ನಟ, ನಮ್ ಎಲ್ಲರ ಪ್ರೀತಿಯ ರಮೇಶ್ ಅವರು ಇವತ್ತಿನ ಸಾಧಕರು. ಸೊ ದಿಸ್ ವೀಕೆಂಡ್ ಇಸ್ ವಿತ್ ರಮೇಶ್ ಅರವಿಂದ್. ದಿಸ್ ವೀಕೆಂಡ್ ಇಸ್ ಆಕ್ಚುಲಿ ವಿತ್ ರಮೇಶ್ ಸರ್. ರಿಯಲಿ ಈ ತರ ನೀವು ಸರ್ಪ್ರೈಸ್ ಕೂಡ ಅನ್ಕೊಂಡಿಲ್ಲ. ಥ್ಯಾಂಕ್ಸ್ ಅರ್ಜುನ್ ಆಗ್ಲಿ, ಮಾಸ್ಟರ್ ಹಣಿ ಅವರು, ಮುಖ್ಯಮಂತ್ರಿ ಚಂದ್ರು, ಯಶ್, ರಾಧಿಕಾ. ಓ ಗಾಡ್, ಈಗ ನೀವೇ ಹೇಳ್ತಾ ಇದ್ರಿ ಪ್ರತಿ ವಾರ ನಿಮ್ಮ ಬದುಕಿಗೆ ನಿಮಗೆ ಸ್ವಾಗತ. ಆರ್ ಯು ರೆಡಿ? ಒಳ ಗ್ರೇಟ್ ಸರ್, ಥ್ಯಾಂಕ್ಸ್. ಈ ವೆಲ್ಕಮ್ ಟು ಬ್ರೂ ವೀಕೆಂಡ್ ವಿತ್ ರಮೇಶ್ ಅಲ್ಲಿವರೆಗೆ ಬರುತ್ತೆ ಸರ್, ಮುಂದಿನ ಹೇಳ್ಕೊಡಿ ಸರ್. ಅದಕ್ಕೆ ಅಲ್ಲಿ ನಿಂತ್ಕೊಂಡ್ರೆ ಬರೋದು ಬೇಡ, ಇಲ್ಲೇ ನಿಂತ್ಕೊಂಡು ಹೇಳ್ಬಿಡ್ತೀನಿ. Welcome to Bro Weekend with Ramesh Pawar, Bikku.com, Happiness Partner, Coca-Cola. And this weekend is worth... Matte Vapas. ಈಗ ಎಲ್ರಿಗೂ ಸರ್ಪ್ರೈಸ್ ಕೊಡ್ತಿದ್ರಿ ತಂಡ, ನಿಮಗೆ ಸರ್ಪ್ರೈಸ್ ಕೊಡೋಕೆ ಕೈಲಾದಷ್ಟು ಮಟ್ಟಿಗೆ ಗುದ್ದಾಡಿ ಏನೋ ರೆಡಿ ಮಾಡ್ಕೊಂಡಿದ್ದೀವಿ. ಒಂದು ರೌಂಡ್ ರಿವೈಂಡ್ ಅಂಡ್ ಪ್ಲೇ ಸರ್. 1964 September 10 ತಮಿಳ್ನಾಡು ಕುಂಭಕೋಣಂ ಅಲ್ಲಿ ತಮ್ಮ ಜನನ. ಬಂದ್ರಪ್ಪ ಹೋಗೋಣ ಕುಂಭಕೋಣದಿಂದ ಸ್ಟಾರ್ಟ್. ಇವಾಗ ಕುಂಭಕೋಣದಲ್ಲಿ ಚಿಕ್ಕವನಾಗಿರೋದ್ರಿಂದ ತುಂಬಾ ಸಾಫ್ಟ್ ಆಗಿರೋನು, ಸಣ್ಣ ಮಗುವಿಂದ ಏನು ಗಲಾಟೆ ಮಾಡೋದಿಲ್ಲ. ಒಂದು 3 ವಯಸ್ಸು ಇರ್ಬೋದು ಅವಾಗ, ಐಸ್ ಕ್ಯಾಂಟೀನ್ ಅವನು ಬೀದಿನಲ್ಲಿ ಬರೋನು ಡೈಲಿ, ದಿನ ಅದು ತರಿಸ್ಕೊಡ್ಬೇಕು ಅಂತ ಆಟ ಮಾಡುವನು. ಅದು ಒಂದೇ ಆಸೆ ಅವನಿಗೆ. ಅವನು ಚಿಕ್ಕ ವಯಸ್ಸಿಲಿಂದ ಓದೋದ್ರಲ್ಲಿ ತುಂಬ ಬ್ರಿಲಿಯಂಟ್. ಸ್ಕೂಲಿಂದ ಬಂದರೆ ಆರಾಮಾಗಿ ಒಂದು ರೂಮ್ನಲ್ಲಿ ಕೂತ್ಕೊಂಡು ಓದೋದು, ಬುಕ್ ಬರೆಯೋದು, ಆ ಥರನೇ ಮಾಡುವನು.
ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಓದುವಾಗ ಅವನಿಗೆ ಒಂದು ಸಬ್ಜೆಕ್ಟ್ನಲ್ಲಿ ಒಂದು ಮಾರ್ಕ್ ಕಮ್ಮಿ ಆಗಿಬಿಟ್ಟಿತ್ತು, ಒಂದು ಹುಡುಗಿಗೆ ಅದು ಜಾಸ್ತಿ ಆಗಿಬಿಟ್ಟಿತ್ತು. ಗುಳು ಅಂತ ಅದ್ಕೊಂಡೇ ಬಂದನು. ಯಾಕಪ್ಪ ಇಷ್ಟು ಅಳ್ತಾ ಇದೆಯಾ ಅಂದರೆ, ನೋಡಮ್ಮ ನಾನು ಒಂದು ಮಾರ್ಕ್ ನನಗೆ ಕಮ್ಮಿ ಹಾಕ್ಬಿಟ್ರು ಆ ಹುಡುಗಿ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟಿದ್ದಾಳೆ ಅಂತ ಅಷ್ಟು ಬೇಜಾರು ಮಾಡ್ಕೊಳ್ಳೋನು. ಈಗ ಅನಿಸುತ್ತೆ ನನಗೆ ಒಂದು ಡಾಕ್ಟ್ರಾಗಿ ಬಂದರೆ ಕೂಡ ಓಡಿ ಜನದಲ್ಲಿ ಒಬ್ಬರು ಡಾಕ್ಟರ್ ಆಗಿರುವನು. ಈ ಆ್ಯಕ್ಟರ್ ಆಗಿ ಬಂದ್ರಿಂದಾನೇ ಇವನಿಗೆ ಇಷ್ಟು ಫೇಮಸ್ ಸಿಕ್ಕಿದೆ ಅಂತ ನನಗೆ ಈಗ ಅನ್ಸು. ತುಂಬ ಹೆಮ್ಮೆ ಆಗುತ್ತೆ. ಏನು ಸರ್ ಹುಟ್ಟಿದವರು ಗಲ್ಲಿ ತಂದೆ ತಾಯಿ ನೋಡಿದಾಗ ಕುಂಭಕೋಣದಲ್ಲಿ ಅವಾಗ ಹಾಸ್ಪಿಟಲ್ ಅದೆಲ್ಲ ಇಲ್ಲ, ನಮ್ಮ ತಾತನ ಮನೆ ಇತ್ತು. ಸೊ ತಾತನ ಮೇಲೆ ಹುಟ್ಟಿರೋದು ನಾವಲ್ಲ. ಅದಾದ್ಮೇಲೆ ಚಿಕ್ಕ ವಯಸ್ಸಲ್ಲಿ ಪ್ರತಿ ಬೇಸಿಗೆ ರಜಲ್ಲೂ ತಾತನ ಮೇಲೆ ಮೀಟ್ ಮಾಡ್ತಿದ್ವಿ ನಾವೆಲ್ಲ ಕಸಿನ್ಸ್ ಸರ್. ಅದೀಗ ನಡೀತಾ ಇಲ್ಲ ಅಂತ ಅನ್ಸುತ್ತೆ ನನಗೆ. ಸೊ ಏನಾಗ್ತದೆ ಎಲ್ಲ ಎಲ್ಲ ಹರಡ್ಬಿಟ್ಟಿದ್ದಾರೆ ನಮ್ಮ ಇಡೀ ಫ್ಯಾಮಿಲಿ. ಹೆಂಗಾಗ್ಬಿಡಿ ಅಂದ್ರೆ ಪ್ರಪಂಚದ ಮೂಲೆ ಮೂಲೆ ಹೋಗ್ಬಿಡ್ಯಾರ್ರಿ. ಅಮ್ಮನ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ಹೇಳಿದಲ್ಲ ನನ್ನ ಏನೇನ್ ಗುಣ ನೋಡಿದ್ರೆ ಅದೆಲ್ಲ ಕಾರಣ ಅವ್ರೆ. ನಿಮ್ಮನ್ನ ನೀವಾಗಿಸ್ದವ್ರಿಗೆ ಸ್ವಾಗತ ಕೊರೋಣ. ಅಪ್ಪ ಒಬ್ಬಾ ಈಗ ಮ್ಯಾನುಫ್ಯಾಕ್ಚರರ್ಸ್ ಬಂದಿದ್ರೆ ಪ್ರಾಡಕ್ಟ್ ಇಲ್ಲಿದೆ, ನೀವು ಇಂಟ್ರೊಡ್ಯೂಸ್ ಮಾಡಬೇಕು. ಇದು ನಮ್ಮ ಫಾದರು ಪಿ ಎ ಗೋವಿಂದಾಚಾರಿ ಅಂತ, ನಮ್ಮಮ್ಮ ಸರೋಜ, ಅವನು ನನ್ನ ತಮ್ಮ ಸುರೇಶ್ ಅಂತ, ನನಗೆ ಒಬ್ಬ ಅಣ್ಣ ಇದ್ದಾನೆ ಶ್ರೀಧರ್ ಅಂತ, ಒಬ್ಬರು ಅಕ್ಕ ಮೀರಾ ಅಂತ. ಐ ಸೋ ಲಕ್ಕಿ. ಈ ಥರ ಪೇರೆಂಟ್ಸ್ ಸಿಗಬೇಕು ಮೇಯ್ನ್ಲಿ. ನಾವೆಲ್ಲ ಏನಾಗಿದ್ದೀವಿ ಅದಕ್ಕೆ ಕಾರಣ ಬಂದು ನಮ್ಮ ಬಾಲ್ಯ ಅಷ್ಟು ಹಿತವಾಗಿತ್ತು, ಅದಕ್ಕೆ ಕಾರಣ ಇವರಿಬ್ರು. ಅಮ್ಮಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಎಲ್ಲರ ಕಡೆ ಹೇಳ್ತಿರ್ತೀನಿ, ಈ ಪೆಸಿಫಿಕ್ ಸಮುದ್ರ ಎಲ್ಲ ಇರ್ತಲ್ಲ ಆ ಥರ ಏನಾಗಲಿ ಸರ್ ದುಃಖ ಅದು ಏನು ಬಂದ್ರೆ ಹಾಗೇ ಇರ್ತಾರೆ ಅವರು. ಸಮಚಿತ್ತ ಅಂದ್ರೆ ಅವರಿಂದ ಕಲಿಬೇಕು ನಾವು. ಅಂಡ್ ಅಪ್ಪ ಅದು ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್, ಹಿ ಸೋ ಆಕ್ಟಿವ್ ಅಂಡ್ ಸೋ ಸ್ಮಾರ್ಟ್, ಎಕ್ಸ್ಟ್ರೀಮ್ಲಿ ಸ್ಮಾರ್ಟ್. ಅವ್ರಿಗಿರೋ ಮೆಮರಿ ಪವರ್ ನಮ್ಗೆ ಇಲ್ಲವೇ ಇಲ್ಲ, ಖಂಡಿತ ಇಲ್ಲ. ಸೊ ಅದೆಲ್ಲ ಎಲ್ಲ ಒಂದ್ ಕಡೆ ನಮ್ಗೆ ಹೆಲ್ಪ್ ಆಯ್ತು. ಈ ಕಾರ್ಯಕ್ರಮನೇ ಒಂದು ತೊಟ್ಲು ಅಂದ್ಕೊಳ್ಳಮ್ಮ, ಮಗು ಇದೆ ಇಲ್ಲಿ, ಅಲ್ಲಿ ಕೂತು ತೂಗಿನಿ. ಹೌದು ಬನ್ನಿ. ನೀವೇನಾರ ಹೇಳಬೇಕು ಪುತ್ರರತ್ನ ಬಗ್ಗೆ? ನಾನು ಚಿಕ್ಕ ವಯಸ್ಸಲ ಆಕ್ಟರ್ ಆಗಬೇಕು ಒಂದು ಆಸೆ ಇತ್ತು. ನನ್ನ ಫೋಟೋ ಬಾಲಚಂದ್ರಕ್ಕೂ ಶ್ರೀಧರಕ್ಕೂ ಕಳಿಸಿದೆ, ಡಸ್ಟ್ಬಿನ್ ಹಾಕಿಬಿಟ್ರೆ ಕಾಣತ್ತೆ. ಆಮೇಲೆ ಆ ಇದು ನನ್ನ ಮಗನಿಗೆ ಬಂತು. ಇವಾಗ ವಿ ಆರ್ ಆಲ್ ವೆರಿ ಹ್ಯಾಪಿ. ಕೆ ಬಾಲಚಂದ್ರ ಅವರಿಗೆ ನೀವು ನಿಮ್ ಫೋಟೋ ಕಳಿಸಿದ್ರೆ ಇವ್ರಿಗೆ ಅವಕಾಶ ಸಿಗ್ತಾ? ಅಪ್ಪನ್ನ ಗೊತ್ತಿಲ್ಲದೆ ಓವರ್ಟೇಕ್ ಮಾಡ್ಬಿಟ್ರಲ್ಲ ಸರ್ ನೀವು. ತಂದೆ ಸಿಕ್ಕಾಬಟ್ಟೆ ಸ್ವಾಭಿಮಾನಿ, ಆ ಕಡೆ ಈ ಕಡೆ ನೋಡೋದಿಲ್ಲ, ತುಂಬಾ ಇಂಡಿಪೆಂಡೆಂಟ್ ಆಗಿ ಬೆಳೆದವರು ಅಂತ ಅದ್ರ ಬಗ್ಗೆ ಹೇಳಿ. ನೀವು ನಂಬೋದಿಲ್ಲ ರೀ, 19 ವರ್ಷದಲ್ಲಿ ಅವ್ರದ್ದು ಮನೆ ಕಟ್ಟಿದ್ದಾರೆ. 19 ಇಯರ್ಸಲ್ಲಿ ನಮಗೆ ಸಿಕ್ಕಿರೋ ಅವಕಾಶಗಳೆಲ್ಲ ಅವ್ರಿಗೆಲ್ಲ ಸಿಕ್ಕಿದ್ರೆ ಟಾಟಾ ಬಿಲ್ಲತ್ರ ಆಗಿರೋ. ಈಗ ಸಹೋದರ ಸುರೇಶ್, ನೀವೆಲ್ಲ ಗಲಾಟೆ ಮಾಡ್ಬೇಕಾದ್ರೆ ಮೂಲೆಯಲ್ಲಿ ಕೂತ್ಕೊಂಡು ದಬಾಕೊಂಡು ಓದ್ತಿದ್ರಂತೆ, ಹೌದಾ ಸರ್? ನಾವು ಚಿಕ್ಕ ವಯಸ್ಸೆಲ್ಲ ಒಂದು 10 ಜನ ಹುಡುಗರು ಒಂದು ರೋಡಲ್ಲಿ ಯಾವಾಗಲೂ ಆಟ ಆಡ್ತಾ ಇದ್ವಿ. ಎಲ್ಲ ಹುಡುಗರು ರಮೇಶ್ನ ಯಾವಾಗಲೂ ಕರೀತಾರೆ, ರಮೇಶ ಬಾರ್ ಹಾಕೋಣೋ, ಕ್ರಿಕೆಟ್ ಆಡೋ, ಕ್ರಿಕೆಟ್ ಆಡೋ. ಇವನು ಬರ್ತಾನೆ ಇರಲಿಲ್ಲ. ಅವ್ನು ಚಿಕ್ಕ ವಯಸ್ಸಿದ್ದಾನೆ, ಹಿಸ್ ಇಂಟ್ರೆಸ್ಟ್ ಫಾರ್ ಆಲ್ವೇಸ್ ಡಿಫ್ರೆಂಟ್. ಫಸ್ಟ್ ಸ್ನಾನ ಮಾಡಿಕೊಂಡು ಊಟ ಮಾಡಿಕೊಂಡು ಒಂದು ಈಸಿ ಚೇರ್ ಒಳಗಡೆ ಕೆಳಗಡೆ ಮಲ್ಕೊಂಡ್ಬಿಟ್ಟು ಒಂದು ಪುಸ್ತಕ ಎತ್ಕೊಂಡು ಯಾವಾಗಲೂ ಓದ್ತಾ ಇದ್ದ. ದಟ್ ಯೂಸ್ ಟು ಬಿ ಇಸ್ ಹ್ಯಾಪಿನೆಸ್. ಒಂದು ನಾವು ನಿಮ್ಮ ಬಗ್ಗೆ ಸರ್ವೆ ಮಾಡೋಕೆ ಹೋದಾಗ ಒಂದು ವಿಷಯ ಗೊತ್ತಾಯಿತು, 3 ಜನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬುಕ್ಗಳು ಸೇವ್ ಆಗುತ್ತೆ ಅಂತ ಮಾಡಿದ್ರೆ. ಅವನ್ ಬುಕ್ ನಾನು ತಗೊಂಡು ನನ್ ಬುಕ್ ಇವನ್ ತಗೊಂಡ ಅದಲ್ಲೇ ಓದಿದ್ ನಾವು. ಸರ್ ಹೆಂಗೆ ಸರ್ ಅಷ್ಟು ಡಿಗ್ನಿಫೈಡ್, ಯಾವಾಗ್ಲೂ ಈ ಪುನಗ್ ಬೆಕ್ಕ ತರ ಕ್ಲೀನ್ ಆಗಿ ಕಾಣಿಸ್ತಿರ. ವಯಸ್ಸೇ ಆಗಲ್ವಾ, ಈ ಬೆಕ್ಮರಿ ಕ್ಲೀನ್ ಆಗಿರುತ್ತೆ. ನೀವ್ ಯಾವಾಗ ನೋಡಿ ಸರ್ ಈ ಮಕ್ಕಳಿಗೆಲ್ಲ ಗೊಂಬೆ ಮಾಡ್ಕೊಡೋದು, ಅದಕ್ಕೆ ಅದು ಹೇಗೆ ಆ ಡಿಗ್ನಿಟಿ ಹೇಗೆ, ಅಷ್ಟು ಸ್ವಚ್ಛತೆ ಹೇಗೆ ಕಾಪಾಡ್ಕೋತೀರಿ? ಎರಡು ಕಾರಣಗಳು ಅಲ್ಲಿದೆ. ಇವತ್ತವರೆಗೂ ಇಷ್ಟು ವರ್ಷದಲ್ಲಿ ಅವ್ರ ಕೂದ್ಲು ಬಾಚಿರ್ತಾರಲ್ಲ ಎಣ್ಣೆ ಹಾಕಿ, ಅಮ್ಮನಷ್ಟೇ ಅಪ್ಪನಷ್ಟೇ, ಎವ್ರಿ ಹ್ಯಾರ್ ಇನ್ ಮೀ ಪ್ಲೇಸ್. ಯಾವಾಗಲೂ ನಾನು ಆತರ ನೋಡಿಲ್ಲ, ಅವ್ರು ಬೆಳಗ್ಗೆ ಎದ್ದಾಗ ನೋಡಿದಾಗ ಕೂಡ ಹಾಗೆ ಇರ್ತಾರೆ ಅವ್ರು, ಹೀಗೆ ಇರ್ತಾರೆ. ಸೊ ಅಲ್ಲಿಂದ ಎಲ್ಲೋ ಬಂದಿರ್ಬೇಕಷ್ಟೇ. ಮಿಲಿಟರಿ ಆಪರೇಷನ್, ಮಿಲಿಟರಿ ಬಹಳ ಕಿಸ್ತವರು, ಅವರಿಂದೆಲ್ಲ ಕಲ್ತಿದೀವಿ ಅಷ್ಟೇ. ಅಮ್ಮ ಕಾಲದಲ್ಲೆಲ್ಲ ನಿಮ್ ಕಾಲದಲ್ಲಿ ಹಾಗೆ ಗೊತ್ತಿಲ್ಲ ನಂಗೆ. ಈ LKG PKGಗಳೆಲ್ಲ ಇರ್ಲಿಲ್ಲ, ಮನೆಯಲ್ಲಿ ಬೀದಿಲಿ ಹೌದಲ್ಲಿ ಕೋತಿ ಆಟ ಆಡಿ ನಾಲ್ಕು ಓದೆ ತಿನ್ನೋದು ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್. ನಿಮ್ಮ ಸ್ಕೂಲನ್ನ ಒಂದ್ ಸ್ವಲ್ಪ ದುರ್ಬೀನ್ ಹಾಕೊಂಡು ನೋಡ್ಬರೋಣ.
ನನಗಿದೆ ಸ್ವಲ್ಪ ನೆನಪಿಲ್ಲ. ಈ ಫಸ್ಟ್ ಸ್ಟ್ಯಾಂಡರ್ಡ್ ಮಾತ್ರ ಅಲ್ಲಿ ನಾನು ಓದಿದ್ದು. ನಾನು ಯಾಕೆ ಸೆಕೆಂಡ್ ತರ್ಡ್ ಫೋರ್ತ್ ಮೀಟರ್ ಕೊಟ್ಟಿದ್ವಿ. ಈ ಸ್ಕೂಲ್ ಮಾತ್ರ ನನಗೆ ಅಷ್ಟು ನೆನಪೇ ಇಲ್ಲ. ಬಟ್ ಆ ಟೈಮಲ್ಲಿ ಏನಂದ್ರೆ ಒಂದು ಸ್ಲೇಟು ಬಲ್ಪ ಬರೋದಾಗಲ್ಲ, ಚಾಕ್ ಪೀಸ್ ಥರ ಕೈಯಲ್ಲಿ ಕೊಟ್ಟಿರೋರು ಒಂದು, ಅದು ತೊಗೊಂಡು ಹೋಗ್ತಾ ಇದ್ದು ಅಂತ ನೆನಪಿದೆ. ನಮ್ಮ ಅಂಬಿ ಅಂತ ಒಬ್ರು ಇದ್ರು ಮನೆಯವರು, ಅವ್ರು ಕರ್ಕೊಂಡು ಹೋಗಿ ಬಿಡೋರು ಬರೋರು. ಮೊದಲನೇ ಕ್ಲಾಸಿಂದ ಕಟ್ ಮಾಡಿದ್ರೆ ಮೆಟ್ಟೂರು, ಹೌದು, ಆಣೆಕಟ್ಟು ಪಕ್ಕ ಹೋಗಿದ್ರ ಸರ್? ಹೌದು. ಅಯ್ಯೋ, ಅಲ್ಲಿಂದ ಬೆಂಗಳೂರು, ಪಶ್ಚಿಮದಿಂದ ಪೂರ್ವದ ಕಡೆಗೆ ಪೆನ್ಸಿಲ್ ಗೆರೆ ಎಳ್ಕೊಂಡು ಬಂದಿದ್ದೀರಿ, ಹೆಂಗೆ ಸರ್ ಆ ಶಿಫ್ಟಿಂಗ್, ಜಂಪಿಂಗ್ ಏನದು? ಅಲ್ಲ, ಮೇಜರ್ ಲೈಫು ನಾನು ಬೆಂಗಳೂರೇ. ನಾನು 10ನೇ ವರ್ಷದಲ್ಲಿ ಇಲ್ಲಿ ಬಂದೆ. ಸೊ ಅವ್ರ ಅಪ್ಪ ಬಂದೀಗ 40 ಇಯರ್ಸ್ ಆಯ್ತು ಕರ್ನಾಟಕಕ್ಕೆ. ಹಾಗೆ ಅದೆಲ್ಲ ಸ್ಮಾಲ್ ಸ್ಮಾಲ್ ಇನ್ಸಿಡೆಂಟ್ಸು. ಮೇಟೂರಲ್ಲಿ ಒಂದು 3 ವರ್ಷ ಇದ್ವಿ ಅನ್ಸುತ್ತೆ ನಾವು. ಅಷ್ಟು ನೆನಪಿಲ್ಲ ನನಗೆ. ಬಟ್ ಗೊತ್ತಿರೋದು ಅಂದರೆ ಬಿಸಿಲು ಸರ್ ನೆನಪಿರೋದು. ಏನು ಬಿಸಿಲು, ಏನು ಬಿಸಿಲು ಅಂದರೆ, ನಮ್ಮನೇಲಿರೋದು ನಾವು ಸ್ಕೂಲ್ಗೆ ಹೋಗಿ ನಡ್ಕೊಂಬರ್ಬೇಕು. ಒಂದು ಹವಾಯಿ ಚಪ್ಪಲಿ ಇತ್ತು ನಮ್ಮ ಹತ್ರ. ಒಂದನೇ ಯಾವ್ದೊಂದು ಕಾರಣಕ್ಕೆ ಅದು ಅರ್ಧೋಯ್ತು ಚಪ್ಪಲಿ ಮಧ್ಯದಲ್ಲಿ. ಬರಿಗಾಲ ನಡ್ಕೊಂಬಂದಿದ್ದೀನಿ, ಅಲ್ಲಿಂದ ನಮ್ಮ ಮನೆ ಹೋಗ್ಬೇಕು. ನಾನು ಏನೋ 100 ಅಡಿ ಇರ್ಬೋದು ಅಷ್ಟೇ. ಕೈಯಲ್ಲಿ ಬುಕ್ ಇದೆ, ಚಪ್ಪಲಿ ಇಲ್ಲ. ಅದನ್ನ ದಾಟೋ ಇದೆಯಲ್ಲ ಆ ಮರಳ ಹೀಟಲ್ಲಿ ಕಾಲೆಲ್ಲ ಸುಟ್ಟೋಗೋದು. ಆ ಥರ ಒಂದು ಆ ಹೀಟ್ ಮಾತ್ರ ನೆನಪಿದೆ ಅಬೌಟ್ ಮೇಟೂರು. ನನಗೆ ಫಸ್ಟ್ ಟೈಮ್ ಅಲ್ಲಿ ಒಂದು ಪಪ್ಪೆಟ್ ಶೋ ನೋಡಿದ್ದು. ಆ ಸಂತೆ ಒಂದು ಇತ್ತು ಅಲ್ಲಿ, ಎವ್ರಿ ಸಂಡೇ ಸಂತೆಗೆ ಬರೋರು. ಈಗ ನಾವು ಫಿಲ್ಮಲ್ಲಿ ನೋಡ್ತೀವಲ್ಲ, ಟವಲ್ ಹಾಕೊಂಡು ಮಾರೋದು, ಮೇಕೆ ಬರಿಲ್ಲ ಅದೆಲ್ಲ ಅಲ್ಲಿ ನಡೆಯೋದು. ಆಮೇಲೆ ಯಾವುದೋ ಒಂದು ಡ್ರಾಮಾ ರಿಹರ್ಸಲ್ ನಡೀತದ, ಯಾವುದೊಂದು ಸರಿ ನೆನಪಲ್ಲ ನನಗೆ. ಬಟ್ ಆ ಸ್ಕ್ರಿಪ್ಟ್ ಅಂತ ಬಂದು ಈ ಕೈಲಿ ಇರ್ತಲ್ಲ ಒಂದು ಫೋಲ್ಡ್, ಒಂದು ಪೇಪರ್, ಪೇಪರ್ನ ಮಡಿಸಿ ಫಸ್ಟ್ ಟೈಮ್ ನಾನು ಸ್ಕ್ರಿಪ್ಟ್ ನೋಡಿದ್ದು ಅದೇ ಫಸ್ಟ್ ಟೈಮು. ಆ ಸ್ಕ್ರಿಪ್ಟು ಅದು ಹಾಫ್ ಮಡಿಸಿರ್ತಾರೆ, ಈ ಕಡೆ ಬರೀತಾರೆ, ಈ ಕಡೆ ಏನು ಬರೆಯೋದಿಲ್ಲ, ಅದೆಲ್ಲ ನಾನು ನೋಡಿದ್ದು. ಅದು ಅದು ನೆನಪಿದೆ ನನಗೆ. ಆ್ಯಂಡ್ ಅವತ್ತು ಶಂಕರಾಚಾರ್ಯ ಅವರು ಬಂದಿದ್ರು ಒಂದ್ಸಲ ಮೇಟೂರಿಗೆ. ಆ ಜನಕ್ಕಿದ್ದಂಥ ಕ್ರೇಜು, ಶಂಕರಾಚಾರ್ಯ ಬಂದಾಗ ಇಡೀ ಊರು ಅವ್ರ ಹಿಂದೆ ಹೋಗಿದ್ದು. ಅವ್ರು ಎಲ್ರಿಗೂ ಒಂದು ಸಿಲ್ವರ್ ಕಾಯಿನ್ ಕೊಟ್ಟರು ಎಲ್ರಿಗೂ ಬರೋರ್ಗಳ ಭಕ್ತಾದಿಗಳು, ಅದು ನೆನಪಿದೆ. ಈ ಥರ ವಿಷಯಗಳಿದೆ ಅಷ್ಟೆ. ಇವ್ರು ಏನೋ ತರ್ತಾರೆ ಸರ್ ಇವರು, ಅದು ಸ್ಕೂಲ್ ಬೆಲ್ಲು, ಯಾವ ಸ್ಕೂಲಿಂದ ಎಲ್ಲಿಂದ ತರ್ತಾ ಗೊತ್ತಿಲ್ಲ ಸರ್. ಏನೋ ದೊಡ್ಡ ಜಾತ್ರೆನೇ ಬರ್ತಾ ಇದೆ, ನನಗೂ ಗೊತ್ತಿಲ್ಲ ಸರ್. ಇದನ್ನ ಸ್ಕೂಲ್ ಬೆಲ್ ಅಂದ್ರೆ ಏನಾರು ನೆನಪಾಗುತ್ತಾ? ಅಯ್ಯೋ, ಈ ಬೆಲ್ ಸೌಂಡು ಕರೆಕ್ಟ್ ಆಗಿ ನಾವೇನೋ ಓದ್ತಿರ್ಬೇಕಾದ್ರೆ ಆ ಸೌಂಡ್ ಕೇಳೋ ಸರ್. ನೀವೊಂದ್ಸತಿ ಕರೆಕ್ಟ್ ಆಗಿ ಬುಕ್ ಇಟ್ಕೊಂಡು ಏನೋ ಓದ್ತಿರ್ಬೇಕಾರೆ ನಮ್ ಕಣ್ಣೆಲ್ಲ ಅಲ್ಲಿ ಹೋಗ್ಬಿಡೋದು. ಮಕ್ಕಳಿಗೆ ಕಮರ್ಷಿಯಲ್ ಬ್ರೇಕ್ ಇದ್ದಾಗ, ಕಮರ್ಷಿಯಲ್ ಬ್ರೇಕ್ ಇದ್ದಾಗ ಎಳಿಯುತ್ತೀರಿ ಕರೆಕ್ಟ್ ಆಗಿ ಯಾವತ್ತು ಓದ್ತಿರ್ತೀವಿ ಅವತ್ತೇ ಬರುತ್ತೆ ಆ ಸೌಂಡ್. ಆ ಸೌಂಡ್ ಬಂದ ತಕ್ಷಣ ಹೋಗ್ಲೇಬೇಕು, ಅದನ್ನ ತಗೊಳ್ಳೇಬೇಕು, ತಿನ್ಲೇಬೇಕು. ಮನೆಯವ್ರಿಗೆ ಗೊತ್ತು ಅವ್ರಿಗೆ ಇದು ಇಷ್ಟ ಅಂತ. ನ್ಯಾಷನಲ್ ಹೈಸ್ಕೂಲ್ ನಾನು ಓದ್ತಿರ್ಬೇಕಾರೆ ತಡ್ರಿ ತಡ್ರಿ ತಡ್ರಿ, ಇದನ್ನ ಅಮ್ಮ ಹೇಳಿ, ಅಮ್ಮ ತುಂಬಾ ಹೇಳಿದಾರೆ. ಅಮ್ಮ, ಈ ಸೌಂಡ್ ಮಗುಗೆ ಕೇಳಿಸದೇ ಇರ್ಲಿ ಅಂತ ಏನೋ ಟ್ರಿಕ್ ಮಾಡ್ತಿದ್ರೆ. ಇವ್ರ ಅಣ್ಣನ ಮಕ್ಕಳು ಎಲ್ಲರೂ ಆಟ ಆಡ್ತಾ ಇರೋರು ಹಾಲ್ನಲ್ಲಿ, ಚಿಕ್ಕ ಹಾಲು. ಇವನಿಗೆ ಆ ಸೌಂಡ್ ಕೇಳಿಸ್ಬಾರ್ದು. ಕರೆಕ್ಟ್ ಆಗಿ 11 ಗಂಟೆಗೆ ಮಕ್ಕಳೆಲ್ಲರೂ ಕೂವಾಡೋರು ಒಟ್ಟೊಟ್ಟಿಗೆ ಕೋರಸ್. ಹೌದು, ಕೋರಿಸ್ತಾರ ಆ ಸೌಂಡ್ ನಲ್ಲಿ. ಪಾಪ ಇವನಿಗೆ ಗೊತ್ತಾಗೋದಿಲ್ಲ, ಹಂಗೆ ಮರ್ತು ಬಿಡ್ತಾನೆ. ಆ ತರ ಮಾಡ್ತೀವಿ. ಎಷ್ಟು ದಿವಸ ಆಯ್ತು ಸರ್ ನೀವು ತಿಂದಿಗೆ? ಈ ತಿರ್ಗಾ ನೀವು ಪಾಪು ಆಗ್ಬೇಕು. ಈಗ ಕೊಡಿ. ಅಯ್ಯೋ, ಕಾಯ್ತಾ. ನಿಮ್ಮ 2-3 ಫೇವರೇಟ್ ಕಲರ್ ಇದೆ, ರೆಡ್ ಮತ್ತೆ ಆರೆಂಜ್, ಮಿಕ್ಸ್ ಮಾಡಿ ಹೊಡೀರಿ ಹೇಳ್ತೇನೆ. ಬನ್ನಿ ಸರ್, ಬನ್ನಿ. ರೆಡ್ ಮತ್ತೆ ಆರೆಂಜ್ ನಿಮ್ಮ ಫೇವರೇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಳೆ ನಾನಿಗೆ ಹೊಸ ಇಸ್ಕೊಂಡಿ ಹೆಂಗಿದೆ ಸರ್? ಬಹಳ ಬಹಳ ಚೆನ್ನಾಗಿದೆ. ಇದೇನೋ ಈ ವೀಕ್ ಸಂಜೆ ಕಂಟಿನ್ಯೂ ಆಯ್ತು ಅನ್ಸುತ್ತೆ. ಸ್ಕೂಲಲ್ಲಿ ಓದ್ಬೇಕಾದ್ರೆ ಕೂಡ ಈ ಶಂಕರ್ ಲಂಚ್ ಹೋಮ್ ಅಂತಿರೋ ಗುರುವೆ, ಆ ಪಕ್ಕದಲ್ಲಿ ಒಂದು ಬೇಕ್ರಿ. ಆ ಬೇಕ್ರಿಯಲ್ಲಿ ಈ ಐಸ್ ಟ್ರೇ ಇರುತ್ತಲ್ಲ ಫ್ರೀಜರ್ ಒಳಗೆ, ಸೇಮ್ ಐಸ್ ಟ್ರೇ ಅಲ್ಲಿ ನೀರ್ ಬದಲಾಗಿ ಗ್ರೇಪ್ ಜ್ಯೂಸ್ ನ ಹಾಕ್ಬಿಟ್ಟು ಈ ತರ ಒಂದು ಕಡ್ಡಿ ಹಾಕ್ಬಿಟ್ಟು ಒಳಗಿಡ್ಬಿಡೋಣ ಸರ್. 10 ಪೈಸೆ ಅಷ್ಟೇ ಅದು. ತೆಗೆದ್ರೆ ಅದು ಗ್ರೇಪ್ ಐಸ್ ಕ್ರೀಮ್ ಆಗೋದು. ಏನ್ ಚೆನ್ನಾಗಿರೋದು ಅಂದ್ರೆ, ಐ ಥಿಂಕ್ ಹ್ಯಾಡ್ ಅ ವೀಕ್ನೆಸ್ ಫಾರ್ ದಿಸ್ ಆವಾಗ್ಲಿಂದಾನೆ. ಇದು ಯಾವಾಗ್ಲೂ ಹಂಗೆ ಸರ್, ಫ್ಲಾಶ್ ಬ್ಯಾಕ್ ಚೆನ್ನಾಗಿದ್ರೆ ಕ್ಲೈಮ್ಯಾಕ್ಸ್ ಚೆನ್ನಾಗಿರುತ್ತೆ ಅನ್ನೋ ತರ. ಈಗ ಇನ್ನೊಂದು ಪ್ರಾಪರ್ಟಿ ನಿಮ್ಗೋಸ್ಕರ ತರ್ತಾ ಇದೀವಿ. ಹೌದೇನೋ? ಪ್ಲೀಸ್. ಆ ಏಜ್ ಅಲ್ಲಿ ಸರ್ ಇದ್ರಲ್ಲಿ ಶಾವ್ಗೆ ಹಾಕ್ಬಿಟ್ಟು ಮಾಡೋಷ್ಟ್ರಲ್ಲಿ ಪ್ರಾಣ ಹೋಗ್ಬಿಡುದು ಗುರುವೆ. ಅಂಡ್ ಇದೇನ್ ಗೊತ್ತಾ, ಇದು ಗ್ರಿಪ್ಪೇ ಸಿಗಲ್ಲ ಸರ್, ಹಿಂಗ್ ತಿರುಗುತ್ತೆ ಇದು. ಇದು ಒಂದ್ ಕಡೆ ನಿಲ್ಲಲ್ಲ ಇದು. ಸೊ ಇದನ್ನ ಕಾಲಲ್ಲಿ ಗಟ್ಟಿಯಾಗಿ ಇಟ್ಕೋಬೇಕು ಈ ಟ್ರೈಪಾಡ್ ನ ಇಟ್ಕೊಂಡು. ಇರೋ ಈಗ ಇಷ್ಟ ಈಸಿಯಾಗಿ ಹೋಗ್ತಾ ಇದೆ. ಆ ಕಾಲದಲ್ಲಿ ಆ ಏಜ್ ಅಲ್ಲಿ ಇದನ್ನ ಮಾಡೋಷ್ಟ್ರಲ್ಲಿ. ಇದು ನಿಮ್ಮನೇಲಿ ಬಳಸ್ತಿದ್ದ ಯಂತ್ರವೇ? ಹೌದಾ? ಒರಿಜಿನಲ್. ಈಗ ಆಗಿದ್ದಾಗ್ಲಿ ಒಂದ್ಸತಿ ಅಮ್ಮ ಇದಾರೆ, ನೀವೇ ಅಂಪೈರ್ ಅಮ್ಮ. ಇದು ಕರೆಕ್ಟ್ ಮಾಡ್ತಾನ ಮಗ ಹೇಳ್ಬೇಕು. ಈಗ ಮಾಡಿ ಸರ್.
ಸ್ಪೆಷಲ್ ಈಗ ಇದೇ ಖುಷಿಲಿ ತಿರ್ಗ ನಂದೊಂದು ರಿಕ್ವೆಸ್ಟ್ ಹೇಳಿ ಸರ್, ಆ ಬ್ರೂವರೆಗೆ ಬರುತ್ತೆ, ಮಿಕ್ಕಿದ್ ಬರಲ್ಲ, ನೀವೇ ಬ್ರೇಕ್ ಬನ್ನಿ ಸರ್. ರೆಡಿ ಓಕೆ, ದಿಸ್ ಇಸ್ ಬ್ರೂ ವೀಕೆಂಡ್ ವಿತ್ ರಮೇಶ್ ಪವರ್ ಬಿಕ್ ಡಾಟ್ ಕಾಮ್ ಆಪ್ ಪ್ರೆಸ್ ಪಾಟ್ ನಾ ಕುಗುತ್ತಲ್ಲ. ಯಾರು ವಾಪಸ್ ಹೋಗ್ಬಿಡಿ, ಜಾನೇ ಚೇಂಜ್ ಮಾಡ್ಬಿಡಿ ಮತ್ತೆ, ದಯವಿಟ್ಟು ಬನ್ನಿ. ಯಾರು ವಾಪಸ್ ಹೋಗ್ಬಿಡಿ, ಜಾನೇ ಚೇಂಜ್ ಮಾಡಿ ಮತ್ತೆ ವಾಪಸ್ ಬ್ರೇಕ್ ಕೊಡ್ರಿ ಸರ್, ಮಧ್ಯೆ ಹೇಳ್ಬಿಡಿ. ಪವರ್ಡ್ ಬೈ ಕ್ವಿಕರ್ ಡಾಟ್ ಕಾಮ್ ಅಂಡ್ ಹ್ಯಾಪಿನೆಸ್ ಪಾರ್ಟ್ನರ್ ಕೋಕಾ ಕೋಲಾ ಹೇಳ್ಬಿಟ್ಟೆ ಓದ್ಬಿಟ್ಟೆ ಹೋಯ್ತು. ನಾವು ಸೀಸನ್ ಟೂ ಮಾಡ್ತಾರೆ, ನಮ್ಗೆ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಹೋಯ್ತು ಅಷ್ಟೇ, ಎಲ್ಲ ಗಾನ್. ನೆಕ್ಸ್ಟ್ ಬಟ್ ರೆಡಿ ಆಗ್ತಾರೆ. 10 ವರೆಗೂ ನೀವೇ ಸಾರಥಿಗಳು, ನಾವು ಥರ್ಡ್ ಅಂಪೈರ್. ಥ್ಯಾಂಕ್ ಯು ಬಟ್ ಹೇಳಿಬಿಟ್ರೆ. ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಚಿರ ಯುವಕ ರಮೇಶ್ ಅರವಿಂದ್ ಅವರು. ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಅನ್ನೋ ಥರ ಆಯ್ತಿದ್ದು. ಆಮೇಲೆ ತಂದೆ ತಾಯಿ ಇವರ ನೌಕರಿ ಅವರ ಜರ್ನಿ ಜೊತೆಗೆ ಮಕ್ಕಳು ಕೂಡ ಅವ್ರ ದಿಕ್ಕಿಗೆ ಹೋಗ್ಬೇಕಾಗತ್ತೆ. ನಿಮ್ಮ ಮುಖ್ಯ ಬಾಲ್ಯ, ನಿಮ್ಮ ಈ ಪರಿವಿಡಿ ಎಲ್ಲ ಆದ ನಂತರ ಮೇನ್ ಬಾಲ್ಯ, ಏನ್ ಗಡ್ಡ ಮೀಸೆ ಬರೋ ಟೈಮು ಸರ್, ಅದು ಅದೆಲ್ಲ ಶುರು ಆಗಿದ್ದು ಬೆಂಗಳೂರಲ್ಲಿ. ಬೆಂಗಳೂರು ಕುಮಾರನ್ ಸ್ಕೂಲ್ ಖಂಡಿತ ಅಲ್ಲಿ ಹೋಗಿ ಕೇಳಿದ್ವಿ ಸರ್ ಅವ್ರು ಹೇಗೆ ಅಂತ. ಒಬ್ರಾರ ಅವ್ರು ಒಂದ್ ಸ್ವಲ್ಪ ಕೆಟ್ಟವ್ರು ಅನ್ಬೋದಿತ್ತಲ್ಲ ಸರ್, ಅಷ್ಟು ಎಲ್ರು ಸುಳ್ಳು ಹೇಳ್ಬಿಟ್ರ ಇಲ್ಲ. ಎದೆ ತಟ್ಕೊಂಡು ಎದೆ ಮುಟ್ಟಕೊಂಡು ಹೇಳಿದ್ರು, ಅದೊಂದು 15 ಸಿನಿಮಾ ಮಾಡ್ಬೋದು ನಿಮ್ಮ ಒಳ್ಳೆತನ ಹೇಳಿದ್ರು. ಸೊ ಅವ್ರು ಏನ್ ಹೇಳಿದ್ದಾರೆ ಅವ್ರ ಬಾಯಲ್ಲಿ ನೋಡೋಣ. ಆಕ್ಚುಲಿ ಇಲ್ಲಿ ಶುರು ಆಗುತ್ತೆ ನಮ್ಮ ಆಕ್ಚುಯಲ್ ಬಾಲ್ಯ ಕುಮಾರನ್ಸಿಂದ. ಹಾಗೆ ರಮೇಶ್, ಏ ಜಿ ರಮೇಶ್ ಅಪ್ಪ, ಜಿ ರಮೇಶ್ ಹೇಳ್ಬೇಕಲ್ವಾ, ಸಿ ಸೆಕ್ಷನ್ ಇದ್ದೆ ನೀನು ಯಾಕಯ್ಯ. ರಮೇಶ್ 7ನೇ ತರಗತಿಯಲ್ಲಿ ನನ್ನ ಸ್ಟೂಡೆಂಟ್ ಆಗಿದ್ರು. ನಾನು ಇಂಗ್ಲಿಷ್ ಮತ್ತೆ ಸೋಷಿಯಲ್ ಸ್ಟಡೀಸ್ ತಗೊಳ್ತಾ ಇದ್ದೆ. ಅವ್ರಿಗೆ ಯಾವುದೇ ಸಬ್ಜೆಕ್ಟ್ ಇಲ್ಲಿ ತುಂಬಾ ಕುತೂಹಲ, ನಾವು ಹೇಳ್ಕೊಡೋದಕ್ಕಿಂತ ಜಾಸ್ತಿ ಅವ್ರಿಗೆ ಕಲ್ತ್ಕೊಳ್ಬೇಕು ಅನ್ನೋ ಆಸೆ ಇರ್ತಿತ್ತು. ಏನಯ್ಯ, ಏನ್ ಪ್ರಶ್ನೆಗಳು ಪಾಠ ಮಾಡಕ್ಕೆ ಬಿಟ್ರೆ ಬರೀ ಪ್ರಶ್ನೆಗೆ ಕೇಳ್ತಾ ಇದ್ದೆ ಅಂತ ಸ್ಟೂಡೆಂಟ್ಸ್ ಇವಾಗ ಕಡಿಮೆ ಆಗ್ತೀಯಪ್ಪ. ಚಿಕ್ಕತನದಿಂದ ಅವ್ರಿಗೆ ಈ ನಾಟಕದಲ್ಲಿ ಬಹಳ ಅಭಿರುಚಿ ಇತ್ತು. ಎಲ್ಲೆಲ್ಲಿ ನಾವು ಕಾಂಪಿಟೇಷನ್ಸ್ ಕರ್ಕೊಂಡು ಹೋದ್ರು ಅವರು ಎಲ್ಲದ್ರಲ್ಲೂ ಮೊದಲನೇ ಬಹುಮಾನ ತೆಗೆದುಕೊಂಡು ಬರ್ತಾ ಇದ್ರು. ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ನ ಅಲ್ಲ, ಮಾಸ್ಟರ್ ಆಫ್ ಎವ್ರಿಥಿಂಗ್ ಹಿ ವಾಸ್. ಬಹಳ ಹೆಮ್ಮೆಯಿಂದ ಹೇಳಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ವಾವ್, ಏನನ್ಸುತ್ತೆ? ಅವ್ರ ಮಾಲತಿ ಪದಮಿ ಬಹಳ ಚೆನ್ನಾಗಿ ನೆನಪಿದೆ ನನಗೆ. ಕ್ಲಾಸ್ಮೇಟ್ ಕ್ಲಾಸ್ ಟೀಚರ್ ಹೇಳಿದ್ರಲ್ಲ, ಅವರಂತೂ ಕ್ಲಿಯರ್ ನೆನಪಿದೆ ನನಗೆ. ಆ ಬಿಲ್ಡಿಂಗ್ ನೋಡಿದಾಗ ಹಲವು ಈಗ ನೆನಪುಗಳ ಮಾತು ಮಧುರ ಆತರ ಬರ್ತಾ ಇದೆ, ಎಷ್ಟೊಂದು ಫ್ಲಾಶ್ ಬ್ಯಾಕ್ಸ್. ಫಸ್ಟ್ ಬಂದಿದ್ದೀನಿ ಗುರುವೆ, ಮೆಟ್ಟೂರಿಂದ ನಾವು ಬೆಂಗಳೂರು ಶಿಫ್ಟ್ ಆಗಿದ್ದೀವಿ. ಈ ತರ ಹುಡುಗರು ಎಲ್ಲ ಸ್ಮಾರ್ಟ್ ಹುಡುಗರು ಸರ್, ಎಲ್ಲ ಇಂಗ್ಲಿಷ್ ಮಾಡಿ, ನಮ್ಗೆ ಒಂದು ಪದ ಇಂಗ್ಲಿಷ್ ಬರ್ತಿಲ್ಲ ಸರ್. ಬಂದಿದ್ದೀವಿ ಕ್ಯೂ ಅಲ್ಲಿ ನಿಂತಿದ್ವಿ, ನನಗೆ ಒಂದು ಕಾಕಿ ಚಡ್ಡಿ, ನಮ್ಮ ಮೆಟ್ಟೂರದ್ದು ಸ್ಕೂಲ್ದು ಒಂದು ಕಾಕಿ ಚಡ್ಡಿ, ಪೊಲೀಸ್ ಚಡ್ಡಿ ತರ ಇಷ್ಟು ಉದ್ದ ಇರೋದು ಆ ಶೋರೂಮ್. ಇವರೆಲ್ಲ ಬಹಳ ಸ್ಮಾರ್ಟ್ ಆಗಿ ಅವ್ರ ಯೂನಿಫಾರ್ಮ್ ಅಲ್ಲಿ ಇದಾರೆ, ನಾನು ಆ ಕ್ಯೂ ಅಲ್ಲಿ ನಿಂತೀನಿ, ಎಲ್ಲ ರೇಗಿಸ್ತಾ ಇದಾರೆ ಗುರುವೆ. ಇಂಗ್ಲಿಷ್ ಬರಲ್ಲ, ಅದೇ ಪ್ರಾಬ್ಲಮ್, ಬೇರೆ ಏನಿಲ್ಲ. ಭಾಷೆ ಬರಲ್ಲ, ಎಲ್ಲ ಮೂ 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 ಅಂತಾರೆ. ಮೂ ಅಂದ್ರೆ ಏನು ಗೊತ್ತಿಲ್ಲ ಸರ್ ನಮಗೆ? ಈ ಮೂ ಮೂವೆ ಹೆಚ್ಚಿ ಯಾರು ಹಿಯರಿಗೆ ಹೆರೆ ಅಂತಿದ್ವಿ. ಅಲ್ಲಿ ಕ್ಲಾಸ್ ಅಲ್ಲಿ ಕೂತ್ರೆ ಅಲ್ಲಿ ರೇಗಿಸ್ತಾರೆ, ಏನೋ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಏನು ಅರ್ಥ ಆಗಲ್ಲ. ಮನೆಗೆ ಬಂದ್ರೆ ಅಪ್ಪ ಅವಾಗ ಇನ್ನು ಚಿಕ್ಕ ಹುಡುಗ ನಾನು, ಅಪ್ಪ ಹೇಳೋರು ಏನು ಭಾಷೆ ಅಷ್ಟೇ ಕಣೋದು, ಎಷ್ಟೊತ್ತು ಕಲಿಯೋದು? ಸ್ವಲ್ಪ ನಿನ್ ಮನ್ಸ ಹಾಕ್ರೆ 30 ದಿನದಲ್ಲಿ ಕಲಿಬಹುದು ಭಾಷೆನ, ಅದಕ್ಕೆ ತಲೆ ಕೆಡಿಸ್ಕೊಳ್ತೀಯ ಅಂತ. ಆವಾಗಲೇ ಈಸಿ ಅಳುಬು ಮಾಡೋದು ನನಗೆ ಎಲ್ಲದಕ್ಕೂ ಆ ಏಜ್ ಅಲ್ಲಿ. ಸೊ ಅದು ಬಟ್ ದೆನ್ ನನ್ನ ಒಂಥರ ಆಲ್ಮೋಸ್ಟ್ ಒಂಥರ ಚಾಲೆಂಜ್ ಥರ ಆಗೋಯ್ತು ಇಂಗ್ಲೀಷು. ಅಯ್ಯೋ ಟೀಚರ್ ಬಂದು ಮೇಡಮ್ ವೆಲ್ಕಮ್, ಹಾವ್ ಯು, ನೈಸ್ ಟು ಹಾವ್ ಯು, ಥ್ಯಾಂಕ್ ಯು ಸೋ ಮಚ್. ಬನ್ನಿ 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 ಬನ್ನಿ. ಸೊ ಮಾಲತಿ ಬಾದಾಮಿ ಅವ್ರು ಬಂದು ನನ್ನ ಶ್ರೀ ಕುಮಾರನ್ ಚಿಲ್ಡ್ರನ್ ಸೋಮಲ್ಲಿ ಟೀಚರ್ ಆಗಿದ್ರು. ನಮ್ಗೆ ಫಸ್ಟ್ ಇಂಗ್ಲೀಷ್ ಎಲ್ಲ ಹೇಳ್ಕೊಟ್ಟದ್ದು ಅವರೇನೆ. ಆ ಸ್ಕೂಲಲ್ಲೇ ಆ ಸ್ಟೇಜಲ್ಲಿ ಫಸ್ಟ್ ಟೈಮ್ ಸಣ್ಣ ಪುಟ್ಟ ಪರ್ಫಾರ್ಮೆನ್ಸ್ ಎಲ್ಲ ಶುರುವಾಯಿತು. ಈ ಮೇಕಪ್ ವಿಷಯಗಳು ಶುರುವಾಗಿದ್ದಲ್ಲಿ ಫಸ್ಟ್ ಬಂದು ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನು, ಇವರೆಲ್ಲ ಸೇರಿ ನನ್ನ ಇಲಿ ಮಾಡಿಬಿಟ್ಟಿದ್ರು ಸರ್. ಅವ್ನ ಮುಂದೆ ಪೈಟ್ ಪೈಪರ್ ಊದ್ಕೊಂಡೋಗ್ತಾನೆ, ನಾವೆಲ್ಲ ಇಲಿಗಳು, ಅವ್ನ ಹಿಂದೆ ಹಿಂಗೆ ಹೋಗ್ಬೇಕು ಸರ್. ಕಿಂದ್ರಜೋಗಿ, ಕಿಂದ್ರಜೋಗಿ ಸರ್. ಮುಖದ ಮೇಲೆ ಒಂದು ಕಪ್ಪದೊಂದು ಕೋನ್ ಹಾಕ್ಬಿಟ್ಟಿದ್ದಾರೆ, ಇಷ್ಟು ದೊಡ್ಡದು ಇಲಿಗೆ. ಎರಡು ತೂತ್ ಮಾಡಿದ್ದಾರೆ, ಆ ತೂತು ಈ ಕಣ್ಣು ಯಾವತ್ತೂ ಮ್ಯಾಚ್ ಆಗಲ್ಲ ಲೈಫ್ ಅಲ್ಲಿ. ನೋಡಿದ್ರೆ ನೀವು ಮುಖ ಹಾಕೊಂಡ್ಬಿಟ್ರೆ ಎಲ್ಲೋಗ್ತಿಗೋದಲ್ಲ ಅವನು, ಆ ಕಡೆ ಹೋಗ್ತಾ ಇದ್ರೆ ಇವ್ನು ಈ ಕಡೆಲ್ಲ ಹೋಗ್ತಾ ಇದೆ, ಇಲ್ಲಿ ಅವ್ನು ಹಿಂದೆ ಹೋಗ್ಬೇಕು.
ಇಲ್ಲಿ ಎಲ್ಲೆಲ್ಲೋ ಹೋಗ್ತಾ ಇದೆ, ಫುಲ್ ಕಾಮಿಡಿ ಆಗೋದು, ಜನ ನಗ್ತಾ ಇದಾರೆ, ನಮ್ಗೆ ಏನಕ್ಕೆ ಅರ್ಥ ಆಗ್ತಿಲ್ಲ. ಅವ್ನ ಕಿಂದರ್ ಜೋಗಿ ಆ ಕಡೆ ಊದ್ಕೊಂಡು ಇಲ್ಲಿ ಈ ಕಡೆ ಹೋಗ್ತಾ ಇದೆ, ಯಾರು ಕಣ್ ಕಾಣಿಸ್ತಾ ಇರಲ್ಲ, ಅಲ್ಲಿ ಶುರು ಆಯ್ತದ. ಅಲ್ಲ ಸರ್, ನೀವು ಇಲ್ಲಿ ಇಲ್ಲಿ ಡ್ರೆಸ್ ಹಾಕೊಳ್ಳೋದಕ್ಕೆ ಆಪ್ ಕೊಡ್, ಮುಖಾನೇ ಕಾಣೋದಿಲ್ವಲ್ಲ. ಅದೇ ನಮ್ಗೆ ಅಂತದ ಪಾತ್ರ ಕೊಡ್ತಾ ಇದ್ದೆ ಸರ್. ಇಷ್ಟು ದಿವಸ ಆದ್ಮೇಲೆ ಕಂಪ್ಲೇಂಟ್ ಹೇಳ್ತಿದ್ದಾರೆ. ಬಟ್ ಶಿ ವಾಸ್ ವೆರಿ, ನಮ್ಗೆಲ್ಲ ಬಹಳ ಭಯ ಅವ್ರು ಕಂಡ್ರೆ, ವೆರಿ ಸ್ಟ್ರಿಕ್ಟ್ ಆಗಿದ್ರು ಅವರು. ಅಂಡ್ ವೆಂಕಟ ಇವ್ ಸಾರ್ ಬಂದು ನ್ಯಾಷನಲ್ ಹೈಸ್ಕೂಲ್ ಗ್ರೂಪ್ ಇದು, ಅದಕ್ಕೆ ನೆಕ್ಸ್ಟ್ ಸ್ಟೇಜ್ ಅದು. ಇವರಿದ್ದು ಕೆ ಎಂ ಟೀಚರ್, ಸೊ ಕೆ ಎಂ ಅಂತ ಒಂದು ಸೋಷಿಯಲ್ ಸ್ಟಡೀಸ್ ಟೀಚರ್ ಇದ್ರು. ನಮ್ಮ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ನಿಲ್ಸಿ, ಮೈಕ್ ಮುಂದೆ ನಿಲ್ಸಿ, ಡಿಬೇಟ್ ಹೋಗ್ಬೇಕು ನೀನು ಅಂತ ಪ್ರೋತ್ಸಾಹ ಕೊಟ್ಟಿದ್ದೆ ಕೆ ಎಂ ಮೇಡಮ್. ಈ ಮಾತೆಲ್ಲ ಶುರು ಆಗಿದ್ದು ಅವರಿಂದಾನೆ. ಬ್ಯಾಂಗ್ಳೂರ್ ಹೈಸ್ಕೂಲ್ ಅಲ್ಲಿ ಗುಡ್ ಪೀಪಲ್ ಸಫರ್ ದ ಮೋಸ್ಟ್ ಅಂತ ಒಂದು ಟಾಪಿಕ್, ನೀನು ಅದಕ್ಕೆ ಡಿಬೇಟ್ ಹೋಗ್ಬೇಕು ಅಂದ್ರು. ಏನ್ ಮೇಡಮ್ ಡಿಬೇಟ್ ಅಂದ್ರೆ ಏನ್ ಮೇಡಮ್ ಅಂದೆ. ಕಡೆ ಪರ ಮಾತಾಡುವ ವಿರೋಧ ಮಾತಾಡ್ಬೇಕು, ನಾನೆಲ್ಲ ಬರ್ಕೊಡ್ತೀನಿ ಊರು ಹೊಡ್ಕೊಂಡು ಹೋಗಿ ಚಚ್ಬಿಡು ಅಂದ್ರು. ಸರಿ, ಎಲ್ಲ ಸ್ಟ್ರಾಂಗ್ ಆಗಿ ಹೇಳ್ಬೇಕು, ಒಂದೊಂದು ಡೈಲಾಗ್ ಹೊಡೆದ್ಮೇಲೆ ಅಲ್ಲಿ ಒಂದು ಟೇಬಲ್ ಇರುತ್ತೆ, ಅದು ಚೆನ್ನಾಗಿ ಕುಟ್ಟಬೇಕು ಅಂತ ಹೇಳ್ಕೊಬಿಟ್ಟಿದ್ರು. ಸೊ ನಾವು ಹೋಗಿದ್ವಿ ಅಲ್ಲಿ ಬ್ಯಾಂಗ್ಳೂರ್ ಹೈಸ್ಕೂಲ್, ಫುಲ್ ಜನ ಹುಡುಗರು, ಗುಡ್ ಪೀಪಲ್ಸ್ ಅಫ್ ದ ಮೋಸ್ಟ್ ಜಮಾನ್ ಅಂತ ಗುದ್ದೋದು, ಮತ್ತಿರೋದ್ರು ಮತ್ತೆ ಜಮಾನ್ ಅಂತ ಗುದ್ದೋದು. ಗುದ್ದಿ 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 ಫಸ್ಟ್ ಟೈಮ್ ಸರ್ ನಾನು ಡಿಬೇಟ್ ಮಾಡ್ತಾ ಇರೋದು. ಕೊನೆಯಲ್ಲಿ ಪ್ರೈಸ್ ಅನೌನ್ಸ್ ಮಾಡ್ತಾ ಇದಾರೆ, ಥರ್ಡ್ ಪ್ರೈಸ್ ಗೋಸ್ ಟು ಅಂದ್ಬಿಟ್ಟು ಯಾವನ ಹುಡುಗೊಂಡೋಯ್ತು, ಸೆಕೆಂಡ್ ಪ್ರೈಸ್ ಗೋಸ್ ಟು ಇನ್ನೊಬ್ರು ಯಾರು ಕೊಟ್ಬಿಟ್ರು, ಫಸ್ಟ್ ಪ್ರೈಸ್ ಗೋಸ್ ಟು ಕಾಯ್ತಾ ಇದೀವಿ, ಅದು ಬೇರೆ ಯಾರು ಕೊಟ್ಟೋಯ್ತು. ಆಮೇಲೆ ಜಡ್ಜ್ ಬಂದ್ರು, ಅಂಡ್ ದ ಬೆಸ್ಟ್ ಡಿಬೇಟರ್ ಗೋಸ್ ಟು ಜಿ ರಮೇಶ್ ಅಂತ ಕೈಗೆ ಕಪ್ ಕೊಟ್ರು. ಬುದ್ಧಿ ಪಡ್ಕೊಂಡ್ಬಿಟ್ರಿ ಪ್ರೈಸ್. ಹೌದು, ಕೊಟ್ಬಿಟ್ಟು ಹೇಳಿದ್ರು, ಮತ್ತೆ ಹುಡುಗ ಬಂದಾಗ ದಯವಿಟ್ಟು ಮರದಲ್ಲಿ ಟೇಬಲ್ ಹಾಕ್ಬಿಡಿ, ಹೊಡೆದಾಕ್ಬಿಡ್ತಾನೆ, ಕಬ್ಬಿಣದಲ್ಲಿ ಟೇಬಲ್ ಹಾಕಿ ಅಂತ ಹೇಳ್ಬಿಟ್ಟೋದ್ರು. ಬಟ್ ಫಸ್ಟ್ ಟೈಮ್ ನಾನು ನೆನಪಿರೋದು ಅಂದ್ರೆ ಆ ಕಪ್ ತಗೊಂಡು ನಾನು ಬಂದಿದ್ದು, ಅಮ್ಮ ನನ್ನ ಡೋರ್ ತೆಗೆದ್ರು, ನನ್ನ ಕೈಯಲ್ಲಿ ಕಪ್ಪಿಟ್ಕೊಂಡು ಹೊರಡೆ ಯೂನಿಫಾರ್ಮ್ ಹಾಕೊಂಡು ನಿಂತಿದ್ದೀನಿ, ಅಮ್ಮನಿದ್ದಂತ ಸಂತೋಷ. ಫಸ್ಟ್ ರಿಯಲ್ ಮೊದಲನೇ ಗೆಲುವು ಅಂತ ನಾವು ನೋಡಿದ್ದು, ಚಪ್ಪಾಳೆ ಅಂತ ನೋಡಿದ್ದು ಅಲ್ಲೇ. ಮಾಲತಿ ಮೇಡಮ್, ಒಂದೊಂದು ಮಾರ್ಕ್ಸಿಗೂ ಸುಪ್ರೀಂ ಕೋರ್ಟಿಗೆ ಹೋಗೋ ರೇಂಜ್ ಗಲಾಟೆ ಮಾಡ್ತಿದ್ದಾರೆ. ಹೌದಾ ಮೇಡಮ್? ಹೌದು, ಅವ್ರಿಗೆ ತುಂಬಾ ಆಸಕ್ತಿ ಅಂದ್ರೆ ನನಗೆ ಬರಬೇಕು ಅಂತಲ್ಲ, ನಂಗೆ ಯಾಕೆ ಕಮ್ಮಿ ಬಂತು ಅದನ್ನ ತಿಳ್ಕೊಂಡು ನಾನು ಮುಂದೆ ತಿದ್ಕೋಬಹುದು ಅಂತ ಅಮ್ಮ ಹೇಳಿದ್ರಲ್ಲ, ಒಂದು ಮಾರ್ಕ್ಗೆ ಇನ್ನೊಂದು ಹುಡುಗಿಗೆ ಜಾಸ್ತಿ ಬಂತು ಸೆವೆಂತ್ ಸ್ಟ್ಯಾಂಡರ್ಡ್ ಪಬ್ಲಿಕ್ ಎಕ್ಸಾಮ್ನಲ್ಲಿ. ಪಾಪ ಮನೆಗೆ ಓಡ್ ಬಂದ್ಬಿಟ್ರು ರಮೇಶ್ ಅವ್ರ ತಂದೆ ಜೊತೆ, ಯಾಕೆ ಮ್ಯಾಮ್ ನನಗೆ ಕಮ್ಮಿ ಬಂತು ನನಗೆ ಹೇಳಿ ನನಗೆ ಹೇಳಿ ಅಂತ. ಅಲ್ಲ ಸರ್, 100 to 99 ತಗೊಂಡ್ರು ಅಳೋದ ನೀವು? 100 ಜನ ಹುಡುಗರು ಪಾಸ್ ಆಗ್ತಾರೆ, 3 ಮನೆ ನಡೆಯುತ್ತೆ ಸರ್. ಇವರು ಈ ಕ್ಲಾಸ್ ಬಿಟ್ಟ ಮೇಲೆ, ಸ್ಕೂಲ್ ಮುಗಿದ ಮೇಲೆ, ರಜಾ ದಿನಗಳಲ್ಲಿ, ಎಕ್ಸಾಮ್ ಮುಗಿದ ಮೇಲೆ ಎಲ್ಲ ಬಂದು ಡೌಟ್ ಕೇಳ್ತಿದ್ರು. ತುಂಬಾ ಖುಷಿ ಆಯ್ತು. ನೀವು ಬೇರೆ ಸಾಥ್ ಕೊಡ್ತೀರಾ ಎಕ್ಸಾಮ್ ಮುಗಿದ ಮೇಲೆ? ಎಕ್ಸಾಮ್ ಮುಗಿದ ಮೇಲೆ ಕ್ಲಾಸ್ ನಿಂತಿದ್ರು ಎಲ್ಲ ಮನೆಗೆ ಹೊರಟವರು, ಹೋಗ್ಬಿಟ್ಟು ಡೌಟ್ಸ್ ಕೇಳ್ತಾ ಇದ್ದ. ಶ್ರದ್ಧಾ ಪರಮಾಗತಿ ಹಿಂತ ಇದೆ ನಮ್ಮ ಸ್ಕೂಲ್, ಅದಕ್ಕೆ ತಕ್ಕಾಗಿ ಡಿಸರ್ವಿಂಗ್ ಸ್ಟೂಡೆಂಟು. ಅಷ್ಟೇ ಅಲ್ಲ, ಬಹಳ ಮುಖ್ಯವಾದಂತ ವಿಚಾರ, ಇಡೀ ಕರ್ನಾಟಕ ಸ್ಟೇಟ್ಗೆ 7th ರ್ಯಾಂಕ್ ಈ ಸ್ಟೂಡ್ ಫಾರ್ SSLC ಫಸ್ಟ್ ಟೈಮ್. We wish him all the best. Thank you, sir. Thank you, sir. Tumba santosha aayitu. Thank you, Mr. Please, Guru Sthanavana arangirisi. ನಿಮ್ಗೆ ಪಾಠ ಮಾಡಿ ಮೇಷ್ಟ್ರಿಗೆ ಕೆಲಸ ಕಮ್ಮಿ ಆಯ್ತಾ ಅಂತ ಸರ್. ಇಷ್ಟು ಬುದ್ಧಿವಂತ ವಿದ್ಯಾರ್ಥಿ ಇದ್ರೆ ಈಗ ಆ ಮೇಷ್ಟ್ರು ಒಂದು ಡಸ್ಟರು, ಒಂದು ಚಾಕ್ ಪೀಸ್ ಇಟ್ಕೊಂಡು ಬ್ಲಾಕ್ ಬೋರ್ಡ್ ಮುಂದೆ ನೋಟ್ಸ್ ಇಟ್ಕೊಂಡು ಏನೇನೋ ಹೇಳ್ತಾರೆ, ಬಾಯ್ ಬಡ್ಕೋತಾರೆ, ವಿದ್ಯಾರ್ಥಿಗಳು ಉದ್ದಾರ ಆಗಲಿ ಅಂತ ಒದ್ದಾಡ್ತಾರೆ, ಅದನ್ನ ಪಿಕ್ ಮಾಡೋರು ಕೆಲವೇ ವಿದ್ಯಾರ್ಥಿಗಳು. ಎಷ್ಟು ಇಂಪಾರ್ಟೆಂಟ್ ಒಳ್ಳೆ ಗುರುಗಳು ಸಿಗೋದು, ಅದ್ರ 10 times ಇಂಪಾರ್ಟೆಂಟು ಒಳ್ಳೆ ವಿದ್ಯಾರ್ಥಿ ಸಿಗೋದು. ಈ ಮಧ್ಯೆ ನೆನಪಾಗುತ್ತ ಸರ್, ಯಾರಾನ ಒಬ್ಬ ವಿದ್ಯಾರ್ಥಿ ಪುಸ್ತಕ ಕೈಲಿ ಹಿಡ್ಕೊಂಡು ಓದೋದೇ ಕಷ್ಟ ಇದೆ ಇವತ್ತು, ಮೊಬೈಲ್ ಹಿಡ್ಕೊಂಡು ಓದಬೇಕು ಅಂತದ್ರಲ್ಲಿ ನೀವು ಹಾರ್ಲಿಕ್ಸ್ ಬಾಟ್ಲೆ ಕೈಲಿ ಅಲ್ಲ ಆಡ್ಸ್ಕೊಂಡು ಓದ್ತಿದ್ರಂತಲ್ಲ, ಏನ್ ಸರ್ ಅದು? ಅಲ್ಲ, ಅವಾಗ ನಮ್ಮಅಮ್ಮ ಇದಲ್ಲಿ ಹಾಲು ಕೆನೆ ಎಲ್ಲ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕೊಟ್ಟಿರೋರು ಕೈಯಲ್ಲಿ, ಅದನ್ನ ಬೆಣ್ಣೆ ತೆಗಿಬೇಕು ನಾವು. ಸೊ ಇದು ಓದ್ತಾ ಇರುವಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀಯ, ಬಲಗೈ ಫ್ರೀ ತಾನೇ ಇದೆ, ಹೊಡ್ಕೊಂಡು ಕೈ ಕೊಟ್ಬಿಡೋರು ಅದನ್ನ. ಸೊ ಅದು ಆಮೇಲೆ ಬೆಣ್ಣೆ ಮೇಲೆ ಬರೋದು, ಅದನ್ನ ಹ್ಯಾಂಗ್ ಹೌದು ಅದನ್ನ ತೆಗೆದು ಸಪರೇಟ್ ಆಗಿ ಇಡಬೇಕು, ಅದೊಂದು ಪಾತ್ರೆ ಇರುತ್ತೆ, ನೀರ್ ಇರುತ್ತೆ, ಅದ್ರಲ್ಲಿ ಹಾಕಿಡ್ಬೇಕು, ಅದು ಕಲೆಕ್ಟ್ ಆಗ್ತಾ ಇರುತ್ತೆ, ಒಂದು ವಾರದಲ್ಲಿ ಇಷ್ಟು ಕಲೆಕ್ಟ್ ಆಗಿರುತ್ತೆ. ಇದೊಂದು ಕಡೆಗೆ ನೀವು ಕಡಗೋದು? ಹೌದು ಹೌದು, ಓದ್ತಾ ಇರ್ಬೇಕಾದ್ರೆ ಸೈಡ್ ಬಿಸ್ನೆಸ್ ಇದು. ಅಮ್ಮ, ಈ ಇಂಟರ್ನ್ಯಾಷನಲ್ ಐಡಿಯಾ ನಿಮ್ಗೆ ಯಾಕೆ ಬಂತಮ್ಮ? ನಾನು ಇವನಿಗೆ ಯಾವುದು ಕೆಲಸ ಕೊಡೋದೇ ಇಲ್ಲ ನಮ್ಮ ಮಕ್ಕಳಿಗೆಲ್ಲ, ಅವರೇ ನಾನು ಏನಾನು ಮಾಡಿದ್ರೆ ಕೆಲಸ ಮಾಡಿದ್ರೆ ಅವನು ಕೊಡಮ್ಮ ನಾನು ಮಾಡ್ತೀನಿ ಅಂತ ತಾನೇ ತಗೊಂಡು ಎಲ್ಲ ಮಾಡುವನು. ಸುರೇಶ್ ಅವ್ರೆ, ನಿಮ್ ಕೈಗೆ ಏನ್ ಕೊಡ್ತಿದ್ರು? ನಾವು ಮನೇಲಿ ಚಿಕ್ಕವರಲ್ವಾ, ಅವರೆಲ್ಲ ಇದೆಲ್ಲ ಮಾಡಿ ಬೆಣ್ಣೆ ಮಾಡೋರು, ನಾವು ಬರೀ ಬೆಣ್ಣೆ ತಿಂತ ಇದ್ವಿ ಅಷ್ಟೇ. ಆ ಕಳ್ಳ ಕೃಷ್ಣ ಬೆಣ್ಣೆ ಕದ್ದ, ಈ ನಮ್ಮ ರಮೇಶ್ ಅಪ್ಪ ಬೆಣ್ಣೆ ರೆಡಿ ಮಾಡ್ಕೊಂಡು ಹೋದ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ತರದ ತುಂಬಾ ಹೆಲ್ದಿ ಆದಂತ, ತುಂಬಾ
ವಿಚಿತ್ರ ಸಣ್ಣ ಸಣ್ಣ ಡೀಟೇಲ್ಗಳಲ್ಲೇ ನಮ್ಮ ಬದುಕಿನ ಮಜಗಳಿರೋದು. ಇಂಥದ್ದು ದಂಡಿ ದಂಡಿಯಾಗಿ ಇಟ್ಕೊಂಡಿದ್ದಾರೆ ರಮೇಶ್ ಅರವಿಂದ್ ಅವರು. ಈಗ ಒಂದು ಸಣ್ಣ ಬ್ರೇಕ್ ಪೂರ್ತಿ ಹೇಳ್ಬೇಕಾ ಸರ್? ಹತ್ತಿರಗಾ ಹೌದು ಸರ್. ಬ್ರೂ ವೀಕೆಂಡ್ ವಿತ್ ರಮೇಶ್, ಬ್ರೂ ವೀಕೆಂಡ್ ವಿತ್ ರಮೇಶ್, quicker.com ಹ್ಯಾಪಿನೆಸ್ಗಾಗಿ ಕೋಕಾ ಕೋಲಾ, ಕರೆಕ್ಟ್ ಸರ್? quicker.com ನವರು ಸಂತೋಷ ತುಂಬಿದವರು ಕೋಕಾ ಕೋಲಾ. ನೋಡಿ ಸರ್, ಓದ್ದೆ ಹೇಳ್ಬಿಟ್ಟೆ, ಒಂದು ಸಣ್ಣ ಚಪ್ಪಾಳೆ ನಮಗೋಸ್ಕರ. ಈ 25ನೇ ಅದ್ಭುತ ಸಿಲ್ವರ್ ಜೂಬ್ಲಿ ಎಪಿಸೋಡ್ಗೆ ನಮ್ಮ ಜೊತೆಗಿದ್ದಾರೆ ಸ್ಫುರದ್ರೂಪೆ ರಮೇಶ್ ಅರವಿಂದ್ ಅವರು. ಬೆಂಗಳೂರಿಗೆ ಬಂದ್ರಿ, ಸ್ಕೂಲಿಗೆ ಸೇರ್ಕೊಂಡ್ರಿ. ಆ ಗ್ಯಾಪಲ್ಲಿ ಇನ್ನೊಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಇದೆ. ನಾವು ಬುಲ್ ಬುಲ್ ಮಾತಾಡೋಕ್ಕಿಲ್ವಾ ಅಂಬರೀಶ್ ಅವ್ರದ್ದು ಹೇಳಿದ್ದೀವಿ, ಬುಲ್ ಬುಲ್ ಪ್ಲೇ ಮಾಡೋಕ್ಕಿಲ್ವಾ ನೋಡ್ತೀರಾ? ತನ್ರಾಜ್ನ ನೆನ್ಪಿದ್ರೆ ಎಷ್ಟು ವರ್ಷ ಆಯ್ತು ಇದು? ಈಗ ಬಹಳ ಸ್ಮಾರ್ಟ್ ಆಗಿದೆ, ಆ ಕಾಲದಲ್ಲಿ ಬೇರೆ ತರ ಇರ್ತಿತ್ತು. ಆ ಏಜ್ ಅಲ್ಲಿ ಎಲ್ರಿಗೂ ಇರುವಂತ ಹುಚ್ಚಾಟ, ಅದೇನೋ ಕಲಿಬೇಕು, ಏನೋ ಒಂದು ನೋಡ್ತೀವಿ, ಅದು ಇಷ್ಟ ಆಗ್ಬಿಡುತ್ತೆ. ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಒಂದ್ಸತಿ ಬೇಜಾರಾಗಲಿ, ನುಡಿಸ್ಬಿಡಿ ಸರ್. ದೇವ್ರಣ್ಣ ಏನು ಏನು ಬೆರಳು ಮೂವ್ ಆಗ್ತಿಲ್ಲ. ಯಾವ್ದು ಚೆನ್ನಾಗಿ ನೋಡ್ತೀವಿ ಸರ್, ಚೆನ್ನಾಗಿ ಯಾವ್ದು ಬರುತ್ತೋ ಅದು ಮಾತ್ರ ಪ್ಲೇ ಮಾಡ್ತೀವಿ. ಹೌದಾ ಸರ್? ಹೌದು, ಗ್ಯಾರಂಟಿ ಗ್ಯಾರಂಟಿ. ಏನು ಸರಿ ನಪ್ಕಲ್ಲಪ್ಪ, ಜಾನೇಕಹ ಬರ್ತಾ ಇತ್ತು ಅವಾಗ. ಈ ಕಾರ್ಯಕ್ರಮ ಮುಗಿಯೋಷ್ಟರಲ್ಲಿ ಜಾನಕ ಹಿಡಿದ್ಬಿಡ ಇಬ್ರು ಸೇರಿ ರಾಜ್ ಕಪೂರೇ ಬರಬೇಕಂತ. ಮತ್ತೆ ಹೇಳಿ ಸರ್. ಬಂತು ದೇವ್ರಾಣೆ ಬರೋದಿಲ್ಲ ಇದೆಲ್ಲ, ದಯವಿಟ್ಟು ಇದಕ್ಕೆ ಹಳೆದಕ್ಕೆಲ್ಲ ಹೋಗ್ಬಾರ್ದು ಅನ್ನೋದು. ಅದೊಂದು ಹುಚ್ಚಾಟ, ಆ ಟೈಮಲ್ಲಿ ಏನೋ ಟ್ರೈ ಮಾಡಿದ್ದೆ. ಒಂದು ಏಳು ಹಾಡು ಹೇಳ್ಕೊಟ್ರು ಮೇಸ್ಟ್ ಒಬ್ರು ಗಾಂಧಿ ಬಜಾರ್ ಅಲ್ಲಿ ಇದ್ರು. ಆಗ ದಿನಾಲು ಬಂದು ನಮ್ಮ ಮನಸ್ಸಲ್ಲಿ ಕಲ್ತಿರೋದು ಒಂದ್ ಎರಡು ಲೈನ್ ಸರ್. ನಾವೇನೋ ದೊಡ್ಡ ಎಲ್ಲ ಏನ್ ದೊಡ್ಡ ಕಣ್ಣು ಮುಚ್ಕೊಂಡದ ಏನ್ ಕೊಟ್ಟು ಫೋಟೋಗಳು ಪೋಸ್ಟ್ ಕೊಟ್ಟಿದ್ದೇನು. ಈ ಟಕ್ಮಟಿಂಗ್ ಮ್ಯೂಸಿಕ್ ಹೊರಗಡೆ ಹೊಮ್ಮಿಸಿದ್ರಿ ತಾವು. ಈಗ ಇದ್ರದೊಂದು ಫೋಟೋ ತೆಗೆದು quicker.com ಹಾಕಿದ್ರೆ ಏನ್ ರೇಟಿಗೆ ಹೋಗುತ್ತೆ ಸರ್ ಇದೀಗ? ಖಂಡಿತ ಅಲ್ಲ, ಹಾಕಿ ದಯವಿಟ್ಟು, ನಾನು ಬಗ್ಗೆ ಜೊತೆ ಪೋಸ್ಟ್ ಕೊಟ್ಬಿಡ್ತೀನಿ. ದಯವಿಟ್ಟು ಮಾರ್ಬಿಡಿ ಇದನ್ನ. ಮಾರ್ ಬಂದ ದುಡ್ಡಲ್ಲಿ ಒಂದ್ ಮ್ಯಾಟ್ನಿ ನೋಡ್ಬಿಡ ಅಂತಾರೆ. ನಾನೊಂದು ಹಾಡು ಬರ್ತಿದ್ದೆ ಸರ್, ಡನ್ 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 ಡಂಕುನಕ್ಕ ಫ್ರೆಂಡ್ ಒಬ್ಬನೇ ಕೊನೆ ತನಕ ಅಂತ. ಸೊ ನಿಮ್ಮ ಸ್ನೇಹಿತರು ನೀವು ಇಷ್ಟು ಕಾರ್ಯಕ್ರಮ ನಡೆಸೋರಿ ನಿಮ್ಗೆ ಗೊತ್ತಾಗಲ್ವಾ ಸರ್? ಈಗ ಬಿಡ್ತೀವ ಅವ್ರನ್ನ, ಯಾರೋ ಬರ್ತಿರ್ತಾರ, ಕರ್ಸಿರ್ತೀರ ನೀವು ಯಾವ್ದು ಈ ಕಡೆ ಕೊಡ್ತಾರೆ ಮೇನ್ ಫಿಲ್ಮ್. ಆಮೇಲೆ ಒಂದು ಪ್ರೋಮೋ ನೋಡ್ಕೊಂಬರೋಣ ಸರ್. ನಾನು ರಮೇಶ್ ಅವರೆಲ್ಲ ಈ ನ್ಯಾಷನಲ್ ಹೈಸ್ಕೂಲ್ ಬಂದು ಸೇರ್ಕೊಂಡೆ. ರಮೇಶ್ ನಿಮ್ಗೆ ಜ್ಞಾಪಕ ಇದೆಯಾ ನಾವು ಯಾವ ಜೊತೆ ಓದಿದ್ದೋ? ಇದೇ ಕ್ಲಾಸ್ ರೂಮು, 8C ಇದೆ. ರಮೇಶ್ ಈ ಥರ್ಡ್ ಬೆಂಚಲ್ಲಿ ನೀವು ಕೂತ್ಕೋತಾ ಇದ್ದ, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ನೀನು ಕಾರ್ನರ್ಲ್ಲಿ ಕೂತ್ಕೋತಾ ಇದ್ದ, ಆಮೇಲೆ ಅಟೆಂಡೆನ್ಸ್ ಕೂಗ್ದಂಗೆ ಜ್ಞಾಪಕ ಇದೆಯಾ? ನಾವು ಎಸ್ ಆರ್ ಅಂತಿಲ್ಲ ಈಗಿನ ಹುಡುಗಿರ್ತಾರ, ಅಥವಾ ಪ್ರೆಸೆಂಟ್ ಸರ್ ಅಂತಿರಲ್ಲ, ಜೈ ಹಿಂದ್ ಅಂತ ಇದ್ದೆ, ಜ್ಞಾಪಕ ಇದೆಯಲ್ಲ? ಇದೇ ಜಾಗದಲ್ಲಿ ನಿಂತ್ಕೊಂಡು ನೀನು ಇಂಗ್ಲಿಷ್ ಡಿಬೇಟ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ಯಾ. ನಾವೆಲ್ಲ ನೋಡು ಆ ಲೈನ್ಗಳೆಲ್ಲ ಹಾಗಾಗೆ ಇದೆ, ನಾವು 8A, 8B, 8C, 8D ಹಿಂಗೆ ಇರ್ತಾ ಇದ್ವಿ. ಅದೇ ಥರ 9th, ಅದೇ ಥರ 10th ಎಲ್ಲ ಕುತ್ಕೋತಾ ಇದ್ವಿ. ಜ್ಞಾಪಕ ಇದೆ ನಿಂಗೆ? ನೀನು ನಿಂತ್ಕೊಂಡ್ಬಿಟ್ಟು ನೀನು ಇಂಗ್ಲಿಷ್ ಡಿಬೇಟ್ ಮಾಡಿದ್ರೆ ರಮೇಶ್ ಬೇರೆ ಸ್ಕೂಲ್ ನಡಗ್ಬಿಡೋರು. ಆ ದ ವೇ ಇನ್ ವಿಚ್ ಯು ಸ್ಪೀಕ್, ಆ ಡಿಬೇಟು, ಆ ಬಾಡಿ ಲ್ಯಾಂಗ್ವೇಜು, ದೇವ್ರನ್ನ ಮರೆಯೋಕ್ಕಾಗಲ್ಲ ರಮೇಶ್. ಏಳನೇ ಕ್ಲಾಸಲ್ಲಿ ಐ ಸ್ಟಿಲ್ ರಿಮೆಂಬರ್ that you saved the drama, ekana namma actress you were sigidare nimge felt anxious and she that she tai ella kobidu and in script irilla mara and you saved the whole thing. I still remember. Oh yeah, really drama namge avaga ondra ee hudigir nododu hudigir maatadsodu ಇದೆಲ್ಲ ಏನಿಲ್ಲ, ಬರೀ ಕ್ರಿಕೆಟ್ ಆಡು, ಮೋರಿಯಲ್ ಕೂತ್ಕೋ, ಹುಡುಗರಿಗೆಲ್ಲ ಕಿಂಡಲ್ ಮಾಡಿ, ನೈಟ್ ಶೋ ಹೋಗೋದು, ಇದು ಬಿಟ್ಟರೆ ಬೇರೆ ಏನಿಲ್ಲ ನಮಗೆ. ಯಾವಾಗ ನೋಡಿದ್ರು ಮೋರಿಯಲ್ಲಿ ಆಟ ಆಡ್ಕೊಂಡಿದ್ದ ರಮೇಶ ಸಡನ್ನಾಗಿ SSLC ಸ್ಟೇಟ್ಗೆ 7th ರ್ಯಾಂಕ್ ಬಂದ, ನಮಗೆಲ್ಲ ತುಂಬಾ ಆಶ್ಚರ್ಯ, ಇಡೀ ನಮ್ಮ ರೋಡಲ್ಲಿ ಎಲ್ರಿಗೂ ಆಶ್ಚರ್ಯ ಆಗೋದು. ಒನ್ ಬೈ ಫೈವ್ ಚಡ್ಡಿನ ಸರ್ ಇದು? ನಮ್ದೊಂದು ಗ್ಯಾಂಗ್ ಫಿಫ್ತ್ ಮೇನ್ ರೋಡ್ ಗ್ಯಾಂಗ್ ಮಾತ್ರ ಮರೆಯಕ್ ಚಾನ್ಸ್ ಇಲ್ಲ. ಈ ತ್ಯಾಗರಾಜ ನಗರದ ಮೋರಿಗೆ ಆಣೆ ಕಟ್ಟು ಕಟ್ಟದವ್ರು ನೀವೇನಾ ಸರ್? ಇದೇ ಗ್ಯಾಂಗ್ ಸರ್. ಬೇಸಿಗೆ ರಜೆಲ್ಲ ಬಂದ್ಬಿಟ್ರೆ ಮನೆಗೆ ಹೋಗ್ತಾರ, ಬರೀ ರಸ್ತೆನೆ ಸರ್. ನಾವು ಒಂದು ಐಸ್ ಪೈಸ್ ಆಡ್ತಿದ್ದ ಸಂಜೆ ಅಂತ ಹುಡುಗ ಇದ್ದಪ್ಪ, ಮಲಯಾಳಿ ಹುಡುಗ ಒಬ್ಬ, ಅಯ್ಯೋ ಅವ್ನ ಔಟ್ ಮಾಡಿಸ್ಬಿಟ್ರೆ 120 ಸಲ ಐಸ್ ಪೈಸ್ ಅಲ್ಲಿ. ಇವನು ಐಸ್ ಪೈಸ್ ಮಾಡಿದಾಗ ಅವನ್ನ ಟಾರ್ಗೆಟ್ ಮಾಡಿ ಇವನು ಹೋಗಿ ಮನೇಲಿ ಊಟ ಮಾಡ್ಕೊಂಡ್ ಬಂದ್ಬಿಡು ಅವನು.
ಎರಡು ಗಂಟೆ ಮೂರು ಗಂಟೆ ಹುಡುಕ್ತಾನೆ ಅವರು. ಆಮೇಲೆ ಬಂದು ಇನ್ನೂ ಆಡ್ತಾ ಇದ್ದೀರಾ ಅಂತ ಇವ್ನು ಬಂದು ಕೇಳೋ ನಾವು. ಗುರುರಾಜ್ ಅವರೇ, ಆಪರೇಷನ್ ಡೈಮಂಡ್ ರಾಕೆಟ್ ನೋಡಿ ಏನೋ ಅನಾಹುತ ಆಗಿತ್ತಂತಲ್ಲ, ಏನ್ ಸರ್ ಅದು? ಅಣ್ಣ ಅವ್ರಂದ್ರೆ ಬಹಳ ಇಷ್ಟ ಅವ್ನಿಗೆ. ಅವಾಗಲೂ ಕನ್ನಡ ಫಿಲ್ಮ್ ಆಪರೇಷನ್ ಡೈಮಂಡ್ ರಾಕೆಟ್ ಹೋದ್ವಿ, ಹೋಗಿ ಬಂದಿದ್ದೆ ಸರ್. ಇನ್ ಒಂದು ವಾರ ಅವನ ನಡಿಯಾಕೆ ಆಗ್ಲಿಲ್ಲ. ಮಾತೆದ್ರೆ ಅಣ್ಣ ಅಣ್ಣವರ ಫೈಟ್ಸ್, ಗುರು ಹುಡುಗರೆಲ್ಲ ಹೊಡಿಯಕ್ ಹೋಗೋನು. ಮತ್ತೆ ಅದು ಅಣ್ಣವರ ದಾಡು, ಇಫ್ ಯು ಕಮ್ ಟುಡೇ ಏನಂದ್ರೆ ಒಂದ್ ನಟನ್ ನೋಡ್ಬಿಟ್ರೆ ಸ್ಕ್ರೀನ್ ನಮ್ಗೆ ಗೊತ್ತಿಲ್ಲದೆ ಒಳಗ ಹೋಗ್ಬಿಡದಲ್ಲ ಗುರುವೆ. ನಾ ವಿಷ್ಣು ಸರ್ದು ನೋಡಿದ್ದೆ ನಾವು, ಒಂದೇ ರೂಪಾಯಿ ಎರಡು ಗುಣ ನೋಡಿದ್ರೆ ಒಂದ್ ಕ್ಯಾರೆಕ್ಟರ್ ಕಾಲ್ ಹಿಂಗ್ ಮಾಡೋದು ಗುರುವೆ. ಅದೇನೋ ನಮ್ಗೊಂದು ಇಷ್ಟ ಆಗ್ಬಿಡಿತಲ್ಲ, ರಸ್ತೆ ನಡ್ಕೊಂಡು ಹೋಗ್ತಿರ್ಬಾರ ಸುಮ್ನೆ ಅರ್ಥನೇ ಇಲ್ಲ ಸರ್. ಇನ್ನೊಂದು, ನಾವೆಲ್ಲ ಮಾಮೂಲಿ ಊಟ ಆಟ ಆಡದೆ ಬೆಳಿಗ್ಗೆ ಶುರು ಮಾಡಿದೆ ರಜದಲ್ಲಿ, ಫುಲ್ ಡೇ ಆಟ ಆಡ್ತೀವಿ. ಮೊದಲೇ ಗುರು ಒಂದ್ ನಿಮಿಷ ಊಟ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ರಮೇಶ್ ಊಟಕ್ಕೆ ಏನ್ ಗುರು ಅವ್ರ ಮಲ್ಲ ಅದು ಇವತ್ತೇನು, ಓ ಅವ್ನ್ ಏನ್ ತಿಂತಾನೆ ಗೊತ್ತಿಲ್ವಾ ಅನ್ನೋನಮ್ಮ. ಮನೆಗೆ ಹೋಗಿ ತಿನ್ನೋದೇ ಮೊಸರನ್ನ ಚಿಪ್ಸು. ಮನೆಗೆ ಹೋದ್ರೆ ಯಾವಾಗ್ಲೂ ಏನಮ್ಮ ಚಿಪ್ಸು ಮೊಸರನ್ನ. ಇಡೀ ಲೋಕಕ್ಕೆ ಸಾಯಂಕಾಲ ಚಿಪ್ಸ್ ಬೇರೆದ ಕಾಂಬಿನೇಷನ್, ಹೆಂಗೆ ತಿನ್ಸ್ಬಿಡಿ ಸ್ನೇಹಿತರ ಕೈಯಿಂದ ಅವರ ಫೇವ್ರೇಟ್ ಅದು. ನಟರಿಗೆ ತಿನ್ನದ್ ಬೇಡ, ಆಹಾರ ನೋಡ್ಬಿಟ್ರೆ ಮೈ ಬಂದ್ಬಿಡುತ್ತಂತೆ. ನಿಮ್ಮ ಈ ಮೈ ಇಷ್ಟು ತೆಳ್ಳಗೆ ಬೆಳ್ಳಗೆ ಯಾಕಿದ್ದೀರಿ ಅನ್ನೋದು ಈ ಮೊಸರನ್ನ ಚಿಪ್ಸ್ ಹೇಳ್ತಾ ಬಿಡಿ ಸರ್. ಸತೀಶ್ ಅವರೇ, ನಿಮ್ ಮನೇಲಿ ಏನೋ ಶಿವರಾತ್ರಿ ನಡೀತಿತ್ತಂತಾರ, ಅದ ಹೇಳಿ ಸರ್. ಸೊ ವರ್ಷ ವರ್ಷ ನಾವು ಶಿವರಾತ್ರಿಗೆ ಸೇರ್ತಾ ಇದ್ವಿ. ಸೊ ಇನ್ವೇರಿಯಬಲಿ ನಮ್ಮ ಮನೇನೆ ಹೆಡ್ ಆಫೀಸ್ ಆಗ್ಬಿಟ್ಟಿರೋದು. ನಾಲ್ಕು ಅಣೆ 50 paisa ಎಲ್ಲ ಸೇರಿಸ್ಬಿಟ್ಟು ಒಂದು 10-15 rupees ಕಲೆಕ್ಟ್ ಮಾಡ್ತಾ ಇದ್ವಿ. ಮೈನ್ ಫುಡ್ ಅಂದ್ರೆ ನಮ್ಗೆ ಚಿಪ್ಸ್, ಕಲಂಗ್ರೆ ಹಣ್ಣು, ಚಿಪ್ಸ್ ಎಲ್ಲ ತರೋದು. ನಾವೇ ಮಾತಾಡ್ಕೊಂಡು ಒಬ್ಬನ್ ನೋಡೋದು, ಅವನಿಗೆ ಹೊಡಿಬೇಕು ಅಂತ ಮಾಡೋದು. ಇಲ್ಲಿ ಟಾರ್ಗೆಟ್ ಮಾಡ್ಬಿಟ್ಟು ಲೈಟ್ ಆಫ್ ಮಾಡ್ತಾ ಇದ್ವಿ, ಅವ್ನಿಗೆ ಹೊಡೆದ್ ಬಿಡೋದು ಕತ್ಲೆ ಆದ್ಮೇಲೆ ತಿರ್ಗ ಲೈಟ್ ಹಾಕೋದು. ಹಂಗೆ ಮಾಡ್ತಾ ಇದ್ದಾಗ ರಮೇಶ್ ಗೊತ್ತಾಯ್ತು ಅವನಿಗೆ ಟಾರ್ಗೆಟ್ ಮಾಡಿದೀವಿ ನೆಕ್ಸ್ಟ್ ಅಂತ. ಅವನು ನಾವಾಗ ಒಂದು ಚಾಕು ಇತ್ತು, ಅದನ್ನ ನನ್ನ ಹತ್ರ ಯಾರಾದ್ರೂ ಬಂದ್ರೆ ಲೈಟ್ ಆಫ್ ಮಾಡ್ಬಿಟ್ಟು ನಾನು ಹಿಂಗ್ ಹಿಂಗ್ ಮಾಡ್ಬಿಡ್ತೀನಿ ಅಂತ. ಅಷ್ಟ್ರಲ್ಲಿ ಏನಾಯ್ತು, ಲೈಟ್ ಆಫ್ ಆಯ್ತು. ಆಗಿದ ತಕ್ಷಣ ಹಿಂಗ್ ಅಂದಿದ್ದಾನೆ ನನ್ನ ತಮ್ಮ, ಹಿಂಗ್ ಏನೋ ಎದ್ದಿದ್ದಾನೆ ಕರೆಕ್ಟ್ ಆಗಿ ಅವನ್ ಮೂಗು ಕುಯ್ತು. ಸೂರ್ಪುರಗಿ ಎಲ್ಲಿ ಸರ ಪುಣ್ಯಾತ್ಮ ಈಗ ಮನೀಶ್ ಇಲ್ಲಿ ಮೂಗ್ ಏನಾಗಿದೆ ನೋಡೋಣ ಸ್ವಲ್ಪ. ಅದು ಮಾರ್ಕ್ ಇವಾಗ ಹೊರಟೋಗಿದೆ. ಏನ್ 307 ಏನ್ ಕೇಸ್ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮೂಮೆಂಟ್ ಯಾರು ಇಲ್ಲ ಅಲ್ಲಿ. ನಾನೊಂದ್ ಕತೆ ಹೇಳ್ತೀನಿ ಕೇಳಿ ಸರ್. ಈಗ ಹೇಳಿ ಸರ್. ಇಬ್ರು ವಾರಿಯರ್ಸ್ ಇದ್ರಂತೆ ಕತ್ತೆ ಆಡ್ಸೋರು. ನಾನು ಚೆನ್ನಾಗ್ ಕತ್ತೆ ಆಡಿಸ್ತೀನಿ, ನಾನು ಚೆನ್ನಾಗ್ ಕತ್ತೆ ಆಡಿಸ್ತೀನಿ ಅಂತ ಇಬ್ರು ಮಧ್ಯೆ ಜಗಳ ಆಗ್ಬಿಟ್ಟು ಆ ಊರ ರಾಜ ಅವ್ರಿಬ್ರು ಕರ್ಸದ್ನಂತೆ. ಏ ಹಂಗ ಜಗಳ ಆಡ್ಬಿಡ್ರಪ್ಪ, ಇಬ್ರಲ್ಲಿ ಯಾರು ಚೆನ್ನಾಗ್ ಕತ್ತೆ ಆಡಿಸ್ತೀನಿ ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಬ್ರಿಗೂ ಒಂದೊಂದು ಸೊಳ್ಳೆ ಕೊಟ್ಬಿಟ್ಟು ಈ ಸೊಳ್ಳೆನ ತುಂಡು ಮಾಡಿ ಅಂತ. ಮೊದಲನೇವನು ಸೊಳ್ಳೆ ಹಿಂಗೆ ಓಪನ್ ಮಾಡಿದ್ರಂತೆ, ಬಾಟ್ಲಿಂದ ಸೊಳ್ಳೆ ಹೊರಗೆ ಬಂತಂತೆ. ಹಿಂಗೆ ಹಿಂಗೆ ಅಂದಂತೆ 8 ತುಂಡಾಗೋಯ್ತಂತೆ ಸೊಳ್ಳೆ. ಸರಿ 8 ತುಂಡು ಮಾಡಿದ್ರೆ ನೀನು ಅವನಿಗಿಂತ ಜಾಸ್ತಿ ತುಂಡು ಮಾಡಿದ್ರೆ ಸೊಳ್ಳೆನ ನಿನಗೆ ಫಸ್ಟ್ ಪ್ರೈಸು. ಸೊ ಎರಡನೇ ಅವನು ಬಾಟ್ಲು ಓಪನ್ ಆಯ್ತಂತೆ, ಸೊಳ್ಳೆ ಆಚೆ ಬಂತಂತೆ. ಇವ್ನು ಹಿಂಗೆ 2 ಅಂದಂತೆ, ಸೊಳ್ಳೆ ಹಾರಾಡ್ತಾನೆ ಇತ್ತಂತೆ. ನನಗೆ ಪ್ರೈಸ್ ಕೊಡಿ. ಎಲ್ಲಿ ಸೊಳ್ಳೆ ಹಾರಾಡ್ತಾ ಇದೆಯಲ್ಲ, ಅದನ್ನ ಯಾರಾನ ಹಿಡಿದು ನೋಡಿ ಅದಿನ ಮೇಲೆ ಮಕ್ಕಳು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ನ. ಥ್ಯಾಂಕ್ ಯು, ನಿಮ್ಮ ಸ್ನೇಹದ ಜೊತೆಗೆ ಒಂದ್ ತುತ್ತು ಮೊಸರನ್ನ ಚಿಪ್ಸು ಕೊಟ್ರಿ, ಹಳೆ ಕತೆ ಹೇಳಿದ್ರಿ. ಯಾವ್ದಕ್ಕೂ ನೀವು 5 ಜನ ಮೂಗ್ಗಳನ್ನ ಕಾಪಾಡ್ಕೊಳ್ಳಿ. ದಯವಿಟ್ಟು ನಿಮ್ ನಿಮ್ಮ ಸೀಟಿಗೆ. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ವೆರಿ ಮಚ್. ಕೂಲ್ ಆಯ್ತು, ಚಡ್ಡಿ ಜಮಾನ ಹೋಯ್ತು. ಕೊಳವೆ ಚಡ್ಡಿ ಅಂತ ಕರಿತೀವಿ. ಪ್ಯಾಂಟ್ ಬೆಲ್ ಬಾಟಮ್, ಪ್ಯಾಂಟ್ ಬೆಲ್ ಬಾಟಮ್ ಎಷ್ಟು ಸರ್? 38 39 42 ಹೋಗೋ ಸರ್. 42 ಅಂದಾಜು ನೀವು 40 ಇಟ್ಟಿರ್ಬೋದು ಸರ್ ಬೆಲ್ ಬಾಟಮ್. ಹೌದು, ಆ ಒಂದು 40 ಬೆಲ್ ಬಾಟಮ್ UVCE ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು. ಇಲ್ಲಿ ತಮ್ಮ ಪರಾಕ್ರಮಗಳು ನೆನಪಿದೆಯೋ? ಖಂಡಿತ. ಒಂದು ಸಣ್ಣ ಝಲಕ್ ನಿಮ್ಮ ಕಾಲೇಜು. ಯಾವುದೇ ಒಂದು ಕೆಲಸ ಹಿಡಿದ್ರೆ ಅದನ್ನ ಮುಗಿಸೋ ತನಕ ಬಿಡ್ತಾ ಇರಲಿಲ್ಲ ಅನ್ನೋ ಅಂತ ಒಂದು ಮನೋಭಾವ. I do remember you standing in front of the mirror around midnight and you were just practicing the debate for the next day. I was really very impressed with the kind of focus and dedication you had towards excellence. ನಮ್ದೆಲ್ಲ ಒಂದು ಗ್ರೂಪ್ ಇರೋದು, ರಮೇಶ್ ಯೂಸ್ ಟು ಬಿ ಅವರ್ ಲೀಡರ್. ಅವ್ರ ಹತ್ರ ಮೈನ್ ಆಕ್ಟರ್ಗಳು, ನಾವೆಲ್ಲ ಸೈಡ್ ಆಕ್ಟರ್ಸ್ ತರ ಎಕ್ಸ್ಟ್ರಾಸ್ ತರ ಹೋಗಿರ್ತಾ ಇದ್ವಿ. NIA ಟೆಕ್ನಿಕ್ಸ್ ಹೋಗ್ತಾ ಇದ್ವಿ ನಾವು, ಒಂದು ಟ್ರೂಪ್ ಸೂಪರ್ ಸ್ಟಾರ್ ಅಂತ ನಾಟಕ ಮಾಡಿದ್ವಿ. ಫಸ್ಟ್ ಪ್ರೈಸ್ ಬಂತು ಆ ವರ್ಷ. ರಮೇಶ್ಗೆ ಮ್ಯಾನ್ ಆಫ್ ಟೆಕ್ನಿಕ್ಸ್ ಅನ್ನೋ ಅವಾರ್ಡು ಬಂತು. ಎಕ್ಸ್ಟ್ರೀಮ್ಲಿ ಕನ್ಸಿಸ್ಟೆಂಟ್, ಪಾಸಿಟಿವ್ ಅಂಡ್ ಪರ್ಫೆಕ್ಟ್ ಪರ್ಸನ್.
ಎಕ್ಸ್ಟ್ರೀಮ್ಲಿ ಕನ್ಸ್ಟ್ರಕ್ಟಿವ್ ಅಂಡ್ ಟ್ಯಾಲೆಂಟೆಡ್ ಪರ್ಸನ್. ಸ್ನೇಹಿತರು ಬಳಗದಲ್ಲಿ ಒಂದು ಸ್ಟೇಟ್ಮೆಂಟ್ ತಮ್ಮ ಬಗ್ಗೆ ಹೇಳಿ ಸರ್. ಫಸ್ಟ್ ಮಾತಾಡಲು ಅವನ ಹೆಸರು ಟಿಪ್ಸಿ ರವಿ ಅಂತ ಕರೀತಾ ಇದ್ದಾರೆ. ಅವ್ರ ರವಿ, ನಾವು ಟಿಪ್ಸಿ ರವಿ ಅಂತ ಕರೀತಾ ಇದ್ದೀವಿ. ಯಾಕೆ ಟಿಪ್ಸಿ ಬಂತೋ ಗೊತ್ತಿಲ್ಲ. ನನ್ನ ಜೊತೆ ಎಲ್ಲಾ ಸ್ಕ್ರಿಪ್ಟಲ್ಲೂ ಪಾರ್ಟ್ಸ್ ಮಾಡಿ ಅವನು. ಎಕ್ಸಲೆಂಟ್ ಆಕ್ಟರ್. ಅನ್ಫಾರ್ಚುನೇಟ್ ಅವ್ರನ್ನ ಸಿನಿಮಾಗೆ ಬರಲಿಲ್ಲ. ಸಿನಿಮಾಗೆ ಬಂದಿದ್ರೆ ಒಂದು ಒಳ್ಳೆ ಕ್ಯಾರೆಕ್ಟರ್ ರೋಲ್ ಆಡಿಸಮ್ ಸಿಗ್ತಾ ಇದ್ರು. 180 ಡಿಗ್ರಿ ತಿರುಗಿ ಸರ್ ಅವರೇನ. ನಾವೆಲ್ಲ ಸೈಡ್ ಆಕ್ಟರ್ ಮಾಡೋದು ಅಂತ ಹೇಳಿದಲ್ಲ, ಇವನ್ ಪರ್ಸನಾಲಿಟಿಗೆ ಇವನ್ ಹೆಲಿಕಾಪ್ಟರ್ ಮಾಡ್ಬಿಡ್ತಾ ಇದ್ವಿ ಸ್ಕಿಟ್ ಅಲ್ಲಿ. ನಿಂಗ್ ಬರ್ಬೇಕಷ್ಟ ಇವನ್ ಕೆಲಸ. ಆದ್ರೆ ಆತರ ಈ ಮೂರು ನಿಮಿಷದ ಮ್ಯಾಡ್ ಆಡ್ಗಳು ಅಲ್ಲಲ್ಲೇ ಹುಟ್ಟಿಸಿ, ಅದು ಹೆಂಗೆ? ಅದು ಯಾವ್ದೋ ಒಂದು ಪ್ರಾಡಕ್ಟ್ ಕೊಟ್ಬಿಡೋರು ಸರ್. ಆ ಪ್ರಾಡಕ್ಟ್ ನ ಲೇವಡಿ ಮಾಡಿ ನಾವು ಮಾಡ್ಬೇಕು ಅಂದ್ರೆ ಲೈಫ್ ಅಲ್ಲಿ ಯಾವನೋ ಪ್ರಾಡಕ್ಟ್ ಹೋಗ್ಬಾರ್ದು. ಈಗ ಹೆಲಿಕಾಪ್ಟರ್ ಮಾಡ್ಬಿಡೋಣ ಸರ್. ಮಾಡ್ಬಿಡಿ. ಇವ್ರು ಇವರು ಹೆಲಿಕಾಪ್ಟರ್ ಡ್ರೈವರ್, ನಾನು ಕ್ಲೀನರ್, ಇಬ್ಬರು ಮಾಡ್ಬಿಡಿ. ಏನಾದ್ರು ಅಂದ್ರೆ 2 ನಿಮಿಷ ಒಂದು ಟಾಪಿಕ್ ಕೊಟ್ಬಿಟ್ಟು 2-3 ನಿಮಿಷ ಕೊಡೋರು ರೆಡಿ ಆಗೋಕೆ. ಯಾವ ಪ್ರಾಡಕ್ಟ್ ಕೊಟ್ಟರು ಅದನ್ನ 3 ನಿಮಿಷದಲ್ಲಿ ಹೋಗಿ ಸ್ಟೇಜ್ ಮೇಲೆ ಮಾಡ್ಬೇಕು. ನಮ್ದು ಒಂದು ಫ್ಯಾಮಿಲಿ ಪ್ಲಾನಿಂಗ್ ಒಂದು ಜೋಕ್ ಇರೋದು. ನಾವು ಸ್ಕಿಟ್ ಅಲ್ಲಿ ಇಬ್ರು ಸ್ನೇಹಿತರು ಮೀಟ್ ಮಾಡ್ತಾರೆ, ತುಂಬಾ ಬಹಳ ವರ್ಷ ಆದ್ಮೇಲೆ ಮೀಟ್ ಮಾಡ್ತಾರೆ. ಏನಪ್ಪ ಹೇಗಿದ್ಯಾ ಅಂತ ರಮೇಶ ಕೇಳೋನು ಅವ್ನ ಸ್ನೇಹಿತನ. ಓ ನಿನ್ ನಾಯಿತಲ್ಲ, ಏನಾಯ್ತಾ ನಾಯಿಗೆ? ಒಂದು ಪಪ್ಪು ಹಂಗಲ್ಲ, ಅದು ಇಂಗ್ಲೀಷ್ ಪಂಚ್ ಬಿಡೋದು. ಅದೇಂದ್ರೆ ಡಾಗ್ ನೋಯ ವಾಟ್ ಆಗ್ಬಿಡುದ ಡಾಗ್ ಡಾ ಅಯ್ಯೋ ಡಾಗ್ ಗೇವ್ ಒನ್ ಪಪ್ ಅಂಡ್ ಡೈಡ್ರಾ. ಓನ್ಲಿ ಒನ್ ಪಪ್ಪ. ಯೂಶ್ವಲಿ ಡಾಗ್ 20, 6 ಪಪ್ಪ, 7 ಪಪ್ಪ, 9 ಪಪ್ಪ. ವೈ ಓನ್ಲಿ ಒನ್ ಪಪ್ಪ? ಅಯ್ಯೋ ಫ್ಯಾಮಿಲಿ ಪ್ಲಾನಿಂಗ್ ಇಂಡಿಯಾ ಗಾನ್ ಟು ಡಾಗ್ಸ್ ಡಾ ಅನ್ನೋನು. ಎಲ್ಲಾ ಕಡೆ ಓಡ್ದು ಓಡ್ದು ಎಲ್ಲಾ ಕಡೆನು ಹಿಟ್ಟು. ಇವನ್ ಬರೋನು ಸರ್. ಇವನ್ ಹೆಂಡತಿ ಹೆಸರು ಸೋನಿಯಾ ಅಂತ ಸರ್. ಇವನ್ ಬರ್ತಾನ. ಏಯ್ ನಿನ್ ಹೆಸರು? ನನ್ನ ಹೆಸರು ಹೇಳ್ತಾನೆ ಸೋನಿಯಾ ಅಂತ. ನಾವು ಏಯ್ ಸೋನಿಯಾ ಸೋನಿಯಾ ಯಾ ಎನ್ ನಮಗ್ ಬಾರ್ದಪ್ಪ, ಪ್ರೆಸ್ ಮಾಡಬಾರ್ದು. ಸೋನಿಯಾ ಸೋನಿಯಾ ನನ್ನ ಹೆಂಡತಿ ಎಲ್ ಬೇಕಾರ ಮುಗ್ತೀನಿ ನೀನು ಅನ್ನೋನು ಸರ್. ಹಲವಾರು ಜೋಕ್ಸ್ ಇರೋದು ಹೆಂಗೋ ಎಲ್ಲೋ ಆಡ್ ಅಲ್ಲೋ ಸ್ಕಿಟ್ ಅಲ್ಲ ಎಲ್ಲೋ ಮಿಕ್ಸ್ ಮಾಡಿ ಒಳದ್ ಬಿಡು. ಇದು ಟ್ರಿಪಲ್ ಮೀನಿಂಗ್ ಅಲ್ಲ, ಡಬಲ್ ಮೀನಿಂಗ್ ಅಲ್ಲ, ಸಿಂಗಲ್ ಮೀನಿಂಗ್. ಸಿಂಗಲ್ ಮೀನಿಂಗ್ ಒಂದು ಆ ಟೈಮ್ ಅದೇ ಹೇಳ್ತಿರ್ ನಾನು. ಆಮೇಲೆ ಎಷ್ಟು ಸಬ್ಬೀರ್ ಆಗೋಬಿಟ್ಟು ನಾವು, ಈಗ ನಮ್ಮ ಬಾಯಲ್ಲಿ ಇದೆಲ್ಲ ಬರ್ಸ್ಬಿಟ್ಟ ನಮಗೆ ಬಂದು. ಇದು ಇದು ಕಸದಿಂದ ರಸ ಸರ್. ಸಾರ್ಥಕ ಆಯ್ತು ಸರ್. ನೀವು ಹೆಲಿಕಾಪ್ಟರ್ ಓಡಿಸ್ಕೊಂಡ್ ಬಂದಿದ್ದಕ್ಕೂ ಇಲ್ಲಿ ಲ್ಯಾಂಡ್ ಮಾಡಿದ್ದಕ್ಕೂ ಒಂದು ಒಳ್ಳೆ ಕಳೆ ಕಟ್ಸಿದ್ರಿ. 2 ಜೋಕ್ ಹೊರಗೆ ಬಂತು ಸರ್. ಹೆಲಿಕಾಪ್ಟರ್ ಅಲ್ಲಿ ಲ್ಯಾಂಡ್ ಮಾಡ್ಬಿಡೋಣ, ಬನ್ನಿ ಸರ್. ಮೂಕಾಭಿನಯ ಮೈಮ್ ಇದರಲ್ಲಿ ತುಂಬಾ ಪರಿಣಿತಿ ಇತ್ತು. ಅದ್ರ ಮೂಲ ಏನು, ಅದ್ರ ಇನ್ಸ್ಪಿರೇಷನ್ ಏನು, ಅದು ಯಾಕೆ ಮಾಡ್ತಿದ್ರಿ, ಹೆಂಗ್ ಮಾಡ್ತಿದ್ರಿ? ಅದೇ ಈ ತರ ಇಂಟರ್ ಕಾಲೇಜ್ ಫೆಸ್ಟಿವಲ್ಸ್ ಎಲ್ಲ ಹೋಗ್ತಾ ಇದ್ವಿ ಎಲ್ಲಾ ಕಡೆ, ಸ್ಕಿಟ್ಸ್ ಮಾಡ್ತಾ ಇದ್ವಿ, ಮ್ಯಾಡ್ ಆಡ್ಸ್ ಮಾಡ್ತಾ ಇದ್ವಿ. ಮಧ್ಯದಲ್ಲಿ ಮೈಮ್ ಕಾಂಪಿಟೇಷನ್ಸ್ ಇರ್ತಾ ಇತ್ತು. ಕಲಾಕ್ಷೇತ್ರದಲ್ಲಿ ವಾಲ್ಟಿ ಅಂತ ಒಬ್ರು ಇದ್ರು, ಅವ್ರೆಲ್ಲರೂ ಹೇಳ್ಕೊಡೋರು ಮೈಮ್ ಅಲ್ಲ. ಸೊ ಒಂದು 10 ದಿವಸ ಅಲ್ಲಿ ಕಲ್ತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮೈಮು ಚೂಯಿಂಗ್ ಒಂದು ಮಾಡ್ತಾ ಇದ್ವಿ. ಒಬ್ಬ ಬಾಯಲ್ ಚೂಯಿಂಗ್ ಅಂತಾನೆ, ನೀವು ಕೇಳ್ತೀರಾ ಅಂತ ಗೊತ್ತು ನನಗೆ, ಅದು ಮಾಡಾಗ್ಬಿಡ್ತೀನಿ ಸಣ್ಣದಾಗಿ. ನಿಮ್ ಬಾಯಲ್ಲಿ ಏನೋ ಚೂಯಿಂಗ್ ಹಾಕೊಳ್ತಾನೆ, ಆಮೇಲೆ ಚೂಯಿಂಗ್ ಅಂಟ್ಕೊಳ್ಳುತ್ತೆ ಅನ್ಸುತ್ತೆ. ಕೇಳದೆ ಮಾಡುವವನು ರೂಢಿ ಒಳಗೆ. ಹೌದು ಹೌದು, ಸರಿಗೆ ನೆನಪಿಲ್ಲ ಅದು ಏನಾಗುತ್ತೆ. ನೀನು ಬಾಯಲ್ ಹಾಕೊಳ್ತಾನ ಬಾಯಿಂದ ತೆಗೆದು ಅಷ್ಟೇ. ಅಬ್ಬಾ ಏನ್ರಿ ಇಷ್ಟು ಸ್ಟ್ರಾಂಗ್ ಇದೀನಿ ಚೂಯಿಂಗ್ ಅನ್ನು? ಯಾಕೆ ಅಂದ್ರೆ ಇವತ್ತಿನ ಕಂತು ಇಲ್ಲಿಗೆ ಮುಗಿಸ್ಬೇಕು. ಓಹೋ ಅವಧಿ ಹೋಗಿದ್ ಗೊತ್ತಾಗಿದ್ರ? ವಿತ್ ಯುವರ್ ಪರ್ಮಿಷನ್ ಇದನ್ನ ಮುಗಿಸ್ತಿದೀವಿ. ನಾಳೆ ಮತ್ತೆ ನಿಮ್ಮ ಜೊತೆಗೆ ಇನ್ನ ಸಾಕಷ್ಟು ಮತ್ತಷ್ಟು ನೋಡೋದಿದೆ. ನಾಳೆ ಬೊನಾನ್ಸನೆ ಇದೆ. ಸೊ ಈಗ ಮತ್ತೆ ನೀವು ಎಂಡ್ ಅನೌನ್ಸ್ ಮಾಡ್ಬೇಕಂತ ಸರ್, ನನಗೆ ಕಮರ್ಷಿಯಲ್ ಬ್ರೇಕ್ ತಿರ್ಗಾ ಮರ್ತೋಯ್ತು. ರೈಟ್, ಸೊ ಬ್ರೂ ವೀಕೆಂಡ್ ವಿತ್ ರಮೇಶ್ ಪವರ್ ಬೇಕ್ .com ಹ್ಯಾಪಿನೆಸ್ ಪಾರ್ಟ್ನರ್ ಕೋಕೋಕೋಲಾ. ನನ್ ಜೊತೆ ಇರ್ತಾರೆ ಶ್ರೀ ಯೋಗರಾಜ್ ಭಟ್. ಇದನ್ನ ನಾನು ಹೇಳಿದೀನಿ ಅನ್ಕೊಂಬಿಡಿ, ಮತ್ತೆ ನಾಳೆ ಸಿಗೋಣ.
ತ್ಯಾಗರಾಜ ಆಗಿದ್ರಲ್ಲಿ ಖುಷಿ ನನಗೆ ಆಗಷ್ಟು ಡಿಸಿಪ್ಲಿನ್ ಗೆ ಏನಾದ್ರು ಒಂದು ಸಿನೋನಿಮ್ ಇತ್ತು ಅಂದ್ರೆ ಅದು ರಮೇಶ್ ಸರ್ ಎತ್ತರ ಕಾಪಿ ಕೊಡ್ಬೇಕು ಫುಲ್ ತದ್ದೆ ತಿಂದು ಸಲ ತಿನ್ಸ ಬಬ್ಬು ಹಕ್ಕಾನೆ ಬ್ರಕುಂಡಿ ಅಂತ ಮರೆ ಆಯ್ತದ ವರ್ಜನಿ ತರ್ಜುಕ ಶ್ರೀಯಾಂಕ ಅಂತ ಜರ್ಕುತ ಬಬ್ರು ವಾಹನ ನಂಬರ್ 4321 ಪುಲಿಸ್ ಫಿನಾರ್ಲು ಭಯಂಗ ಬಲಿ ಕೊಟ್ರೋ ಬಲಿ ತಗೊಂಡೋ ತಾಮ್ರ ಮಾರಿ ಓದಿ ಕಟ್ಟಿದ್ದೆ 01 ಬಾ ಯಾರದು ದೃಷ್ಟಿ ಬೀಳೋದು ಬೇಡ ಒಂದ್ಸತಿ ಹೋಲ್ಸೇಲ್ ಆಗಿ ದೃಷ್ಟಿ ತೆಗೆದ್ಬಿಡ್ತೀನಿ ಸರ್ ವಾಟ್ ಆಗ್ಬಿಟ್ಟಿದೆ ಡಾಗ್ ಡಾ ಅಯ್ಯೋ ಅದು ಡಾಗ್ ಗೇವ್ ಬಸ್ ಒಂದು ಪಪ್ಪ ಅಂಡ್ ಡೈಡ್ರಾ ಓನ್ಲಿ ಒನ್ ಪಪ್ಪ ಯೂಸ್ಲಿ ಡಾಗ್ಸ್ 20 6 ಪಪ್ಪ 7 ಪಪ್ಪ 8 ಪಪ್ಪ 9 ಪಪ್ಪ ವೈ ಓನ್ಲಿ ಒನ್ ಪಪ್ಪ ಅಯ್ಯೋ ಫ್ಯಾಮಿಲಿ ಪ್ಲಾನಿಂಗ್ ಇಂಡಿಯಾ ಗಾನ್ ಟು ಡಾಗ್ಸ್ ಡಾ ಅನ್ನೋನು ರೇಡಿಯೋ ಪಾರ್ಟ್ನರ್ 92